ಕಾಲ ಅಂತ ಹೇಳಿದಾಗ ಟೈಮ್ ಅಂತ ಹೇಳಿದಾಗ ಇಂಗ್ಲಿಷ್ನಲ್ಲಿ ಆ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ನಮಗೆ ಎರಡು ಘಟನೆಗಳ ನಡುವಿನ ಒಂದು ಅಂತರ ದ ಡಿಫರೆನ್ಸ್ ಬಿಟ್ವೀನ್ ಟೂ ಇವೆಂಟ್ಸ್ ಅಂತ ಹೇಳಬಹುದು ಆ ರೀತಿಯ ಒಂದು ಭಾವನೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಆದರೆ ಅದನ್ನು ನಾವು ಭಾರತೀಯ ಪರಿಕಲ್ಪನೆಯಲ್ಲಿ ಭಾರತೀಯ ಭಾಷೆಯಲ್ಲಿ ಕಾಲ ಅಂತ ನಾವು ಹೇಳಿದಾಗ ಅದು ಕೇವಲ ಟೈಮ್ ಅನ್ನುವ ಒಂದು ಸೀಮಿತ ಅರ್ಥವನ್ನು ಮಾತ್ರ ಸ್ಫುರಿಸದೆ ಒಂದು ವಿಶಾಲವಾದ ಅರ್ಥವನ್ನು ನಮಗೆ ಕೊಡುವ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ ಹಿಂದೂ ಧರ್ಮ ಮತ್ತು ಪಾಶ್ಚಾತ್ಯ ರಿಲಿಜನ್ಗಳ ಮಧ್ಯದ ಈ ಒಂದು ಸಂಬಂಧ ಈ ಒಂದು ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಮೂಡಿಸುವಂಥ ಪರಿಕಲ್ಪನೆ ಯಾವುದು ಅಂತ ಹೇಳಿದರೆ ಈ ಕಾಲಚಕ್ರ ಅನ್ನುವ ಪರಿಕಲ್ಪನೆ ಭಾರತದಲ್ಲಿ ಕಾಲಚಕ್ರ ಅನ್ನುವ ಪರಿಕಲ್ಪನೆ ಇದ್ದ ಕಾರಣಕ್ಕೇನೆ ಧರ್ಮ ಸಿದ್ಧಾಂತದ ಎಲ್ಲ ಆಯಾಮಗಳು ಕೂಡ ನಮ್ಮ ಸನಾತನ ಧರ್ಮಕ್ಕೆ ಜೋಡಣೆ ಆಯಿತು ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಕಾಲ ಅನ್ನುವ ಶಬ್ದ ನಮ್ಮಲ್ಲಿ ಕೇವಲ ವಿಜ್ಞಾನಕ್ಕೆ ಸೀಮಿತವಾದದ್ದಲ್ಲ ಕೇವಲ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಇದು ಇಲ್ಲಿಯ ಜೀವನ ಪದ್ಧತಿಗಳನ್ನು ಜೀವನ ಶೈಲಿಯನ್ನು ಜೀವನ ಕ್ರಮಗಳನ್ನು ಸಂಪ್ರದಾಯಗಳನ್ನು ಆಚರಣೆಗಳನ್ನು ಪರಂಪರೆಯನ್ನು ಸಂಸ್ಕೃತಿಯನ್ನು ನಿರೂಪಿಸಿದಂಥ ಒಂದು ಬಹಳ ದೊಡ್ಡ ಶಕ್ತಿ ಇದು ಒಂದು ಟೈಮ್ ಲೈನ್ ಅಲ್ಲ ಇದೊಂದು ಟೈಮ್ ಸೈಕಲ್ ಇಟ್ಸ್ ಅ ಸೈಕಲ್ ಆಫ್ ಟೈಮ್ ಕಾಲಚಕ್ರ ಹಾಗಾಗಿಯೇ ಈ ಕಾಲಚಕ್ರ ಅನ್ನುವ ಪರಿಕಲ್ಪನೆಯನ್ನು ಬಹಳ ವಿಶೇಷವಾಗಿ ಈ ಜಗತ್ತಿಗೆ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಅದು ಭಾರತೀಯರು ಕಾಲ ಅಂತ ಹೇಳುವಂಥದ್ದು ಕೇವಲ ವೈಜ್ಞಾನಿಕ ಸಂಗತಿ ಮಾತ್ರ ಅಲ್ಲ ಈ ದೇಶದಲ್ಲಿ ಅದೊಂದು ಭಾವನಾತ್ಮಕವಾದ ಸಂಗತಿ ಅದು ಆಧ್ಯಾತ್ಮದ ಜೊತೆ ಬೆಸೆದಿರುವಂಥ ಸಂಗತಿ ಧಾರ್ಮಿಕ ಯೋಚನೆಗಳ ಜೊತೆ ಬೆಸೆದಿರುವಂಥ ಸಂಗತಿ ನಮ್ಮ ಎಲ್ಲ ಸಂಸ್ಕೃತಿಯ ಹಿಂದೆ ಕೂಡ ನಾನಾಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸನಾತನ ಧರ್ಮದ ಎಲ್ಲ ಮುಖ್ಯವಾದ ಅಂಶಗಳು ಏನಿದ್ದಾವೆ ಮೋಕ್ಷದ ಮೋಕ್ಷದಂತಹ ಅಂಶಗಳನ್ನು ಒಳಗೊಂಡು ಕರ್ಮ ಸಿದ್ಧಾಂತದ ಅಂಶಗಳನ್ನು ಒಳಗೊಂಡು ಇವೆಲ್ಲದರ ಹಿಂದೆ ನಮ್ಮ ಒಟ್ಟು ಸಂಸ್ಕೃತಿಯ ಒಂದು ಜೀವಾಳ ಅದು ಕಾಲ ಅನ್ನುವ ಪರಿಕಲ್ಪನೆಯಲ್ಲಿ ಇದೆ ಇವತ್ತು ಭಾರತೀಯ ಕಾಲಗಣನ ಪದ್ಧತಿಯ ಬಗ್ಗೆ ಮಾತಾಡಬೇಕು ಅಂತ ನಿಂತಿದ್ದೇನೆ ಭಾರತೀಯ ಅಂತ ಹೇಳಿದಾಗ ನಮ್ಮಲ್ಲಿ ಅನೇಕರಿಗೆ ಬೇರೆ ಬೇರೆ ರೀತಿಯ ಭಾವನೆಗಳು ಸ್ಫುರಿಸುವುದು ನಾವು ನೋಡುತ್ತೇವೆ ಕೆಲವರು ಭಾರತೀಯ ಅಂತ ಹೇಳಿದ ಕೂಡಲೇ ಇಲ್ಲಿ ನಡೆದದ್ದೆಲ್ಲವೂ ಅತ್ಯುತ್ತಮ ಶ್ರೇಷ್ಠ ಜಗತ್ತಿನ ಅತ್ಯುತ್ತಮವಾದ ವಿಚಾರಗಳು ಇಲ್ಲಿ ಬಂತು ಅಂತ ಹೇಳುವಂಥದ್ದನ್ನು ನೋಡುತ್ತೇವೆ ಭಾರತೀಯ ಅಂತ ಹೇಳಿದಾಗೆಲ್ಲ ಇದು ಯಾವುದೂ ಕೂಡ ಯಾವ ಗುಣಮಟ್ಟದ್ದು ಅಲ್ಲ ಜಗತ್ತಿನ ಬೇರೆಯವರೆಲ್ಲ ಏನೇನೋ ಏನೇನೋ ಮಾಡಿದ್ದಾರೆ ಅದೆಲ್ಲವನ್ನು ನಾವು ನಕಲು ಹೊಡೆದಿದ್ದೇವೆ ಅಥವಾ ನಾವು ಯಾವುದೇ ಸಾಧನೆಯನ್ನು ಮಾಡಿಲ್ಲ ತೀರಾ ಕಳಪೆ ಸಾಧನೆಯನ್ನು ಮಾಡಿದವರು ನಾವು ಅಂತ ಹೇಳುವವರನ್ನು ನೋಡಿದ್ದೇವೆ ಈ ಎರಡು ಅತಿಗಳಿಗೆ ಹೋಗದೆ ಅದರ ಮಧ್ಯದಲ್ಲಿ ನಾವು ನಿಜವಾದ ನಮ್ಮ ಸತ್ವ ಏನು ಅನ್ನೋದನ್ನು ಹುಡುಕಬೇಕಾದ ಅವಶ್ಯಕತೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಕಾಲ ಅನ್ನುವ ಪರಿಕಲ್ಪನೆಯ ಬಗ್ಗೆ ಭಾರತೀಯರು ಏನೇನು ಯೋಚನೆ ಮಾಡಿದ್ರು ಏನೇನು ಕೆಲಸಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ನನಗೆ ತಿಳಿದ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡುತ್ತೆ ಕಾಲ ಅಂತ ಹೇಳಿದಾಗ ಟೈಮ್ ಅಂತ ಹೇಳಿದಾಗ ಇಂಗ್ಲಿಷ್ನಲ್ಲಿ ಆ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ನಮಗೆ ಎರಡು ಘಟನೆಗಳ ನಡುವಿನ ಒಂದು ಅಂತರ ಅಥವಾ ಎರಡು ಘಟನೆಗಳ ನಡುವಿನ ಒಂದು ಒಂದು ಡಿಫರೆನ್ಸ್ ಬಿಟ್ವೀನ್ ಟೂ ಈವೆಂಟ್ಸ್ ಅಂತ ಹೇಳಬಹುದು ಆ ರೀತಿಯ ಒಂದು ಭಾವನೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಆದರೆ ಅದನ್ನು ನಾವು ಭಾರತೀಯ ಪರಿಕಲ್ಪನೆಯಲ್ಲಿ ಭಾರತೀಯ ಭಾಷೆಯಲ್ಲಿ ಕಾಲ ಅಂತ ನಾವು ಹೇಳಿದಾಗ ಅದು ಕೇವಲ ಟೈಮ್ ಅನ್ನುವ ಒಂದು ಸೀಮಿತ ಅರ್ಥವನ್ನು ಮಾತ್ರ ಸ್ಫುರಿಸದೆ ಒಂದು ವಿಶಾಲವಾದ ಅರ್ಥವನ್ನು ನಮಗೆ ಕೊಡುವ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ ಉದಾಹರಣೆಗೆ ನಮ್ಮಲ್ಲಿ ಮಹಾಕಾಲ ಅನ್ನುವ ಪರಿಕಲ್ಪನೆ ಇದೆ ಉಜ್ಜಯನಿಯ ದೇವಸ್ಥಾನದಲ್ಲಿ ಮಹಾಕಾಲನ ಆರಾಧನೆ ನಡೆಯುತ್ತದೆ ಕಾಶಿಯ ವಿಶ್ವನಾಥ ಅಥವಾ ಶಿವ ಆತ ಕೂಡ ಕಾಲಕ್ಕೆ ಒಂದು ರೀತಿಯಲ್ಲಿ ಆತನನ್ನು ಸಮೀಕರಿಸ್ತೇವೆ ಕಾಲವಾದರು ಅಂತ ಹೇಳುವಾಗ ನಮಗೆ ಭಾವನೆಯೇ ಬೇರೆ ಹಾಗೆ ಕಾಶಿಯಲ್ಲಿ ತೀರಿಕೊಂಡ್ರೆ ಆ ಮೋಕ್ಷದ ಒಂದು ಹಂತಕ್ಕೆ ಹೋಗ್ತೇವೆ ನಾವು ಈ ಕಾಲಚಕ್ರದ ಬಂಧನದಿಂದ ತಪ್ಪಿಸಿಕೊಳ್ಳಬಹುದು ಅನ್ನುವ ಕಾರಣಕ್ಕೇ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಕಾಶಿಗೆ ಹೋಗಿ ತಮ್ಮ ಜೀವನದ ಕೊನೆಯ ದಿನಗಳನ್ನು ಕಳೆಯುವಂಥ ಹಿಂದೂಗಳನ್ನು ಆಸ್ತಿಕರನ್ನು ನಾವು ನೋಡ್ತೇವೆ ಕಾಲಚಕ್ರ ಅನ್ನುವ ಶಬ್ದವನ್ನು ಬಳಸಿದೆ ನಮ್ಮಲ್ಲಿ ಕಾಲರೇಖೆ ಅನ್ನುವ ಪರಿಕಲ್ಪನೆ ಇಲ್ಲ ನಾವು ಪಾಶ್ಚಾತ್ಯ ಪರಿಕಲ್ಪನೆಯಲ್ಲಿ ಟೈಮ್ ಲೈನ್ ಅಂತ ಕೇಳ್ತೇವೆ ಆದರೆ ಭಾರತೀಯ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಟೈಮ್ ಲೈನ್ ಅನ್ನುವ ವಿಚಾರವನ್ನು ನಾವು ಎಲ್ಲೂ ಕೂಡ ಉಲ್ಲೇಖ ಮಾಡೋದಿಲ್ಲ ನಾವು ಪ್ರತಿ ಸಲ ಪ್ರತಿ ಒಂದು ಸನ್ನಿವೇಶದಲ್ಲೂ ಕೂಡ ಕಾಲ ಚಕ್ರ ಅನ್ನುವ ಪರಿಕಲ್ಪನೆಯನ್ನೇ ಮತ್ತೆ ಮತ್ತೆ ಬಳಸುವಂಥದ್ದನ್ನು ನಾವು ನೋಡ್ತೇವೆ ಈ ಒಂದು ಸಣ್ಣ ಪರಿಕಲ್ಪನೆ ಅಥವಾ ಬಹಳ ಸರಳವಾದ ಪರಿಕಲ್ಪನೆ ಅಂತ ಹೇಳಬಹುದಾದ ಈ ಒಂದು ಸಂಗತಿ ನಮ್ಮ ಇಡೀ ಭಾರತೀಯ ಚಿಂತನೆಗೆ ಒಂದು ಹೊಸ ದೃಷ್ಟಿಯನ್ನು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ರಿಲಿಜನ್ ಮತ್ತು ಧರ್ಮದ ವ್ಯತ್ಯಾಸವನ್ನು ನಾವು ಹೇಳುವಾಗ ಬಹಳ ಮುಖ್ಯವಾಗಿ ಹೇಳುವ ಒಂದು ವ್ಯತ್ಯಾಸ ಏನು ಅಂತ ಹೇಳಿದರೆ ರಿಲಿಜನ್ನಲ್ಲಿ ಒಬ್ಬ ವ್ಯಕ್ತಿ ಭೂಮಿಗೆ ಬಂದ ಮೇಲೆ ಆತ ಭೂಮಿಯಲ್ಲಿ ಒಂದಷ್ಟು ವರ್ಷಗಳನ್ನು ಕಳಿತಾನೆ ತನ್ನ ಜೀವನವನ್ನು ಮಾಡ್ತಾನೆ ತಾನು ಸತ್ತ ಮೇಲೆ ಮತ್ತೆ ವಾಪಸ್ಸು ಆತ ಎಲ್ಲಿಯೋ ಹೋಗಿ ಒಂದು ಕಡೆ ನಿಲ್ತಾನೆ ಆತನ ಸೋಲ್ ಅಂತ ಹೇಳ್ತಾ ಹೇಳ್ತೇವಲ್ಲ ಅದು ಎಲ್ಲೋ ಒಂದು ಕಡೆ ನಿಲ್ತದೆ ಆಮೇಲೆ ಆರ್ಮಗೆಡೋನ್ ಅಂತ ಒಂದು ಬರ್ತದೆ ಅಂದರೆ ಕೊನೆಯ ನ್ಯಾಯ ತೀರ್ಮಾನದ ದಿನ ಅಂತ ಒಂದಿದೆ ಆ ನ್ಯಾಯ ತೀರ್ಮಾನದ ದಿನ ಆಗುವವರೆಗೂ ಕೂಡ ಈ ಎಲ್ಲ ಸೋಲುಗಳು ಕೂಡ ಭೂಮಿಯಲ್ಲಿ ಜೀವನ ಮಾಡಿದವರ ಸೋಲುಗಳು ಒಂದು ಕಡೆ ನಿಂತು ಕಾಯ್ತಾ ಇರ್ತವೆ ಆರಮೆಗೇಡ ದಿವಸ ಗಾಡ್ ಅಂತ ಹೇಳುವವನು ಅಂದರೆ ಪರಮ ಶಕ್ತ ವ್ಯಕ್ತಿ ಆತ ಬರ್ತಾನೆ ಈ ಎಲ್ಲ ಸೋಲುಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ ನೀವು ಬದುಕಿದ್ದಾಗ ಏನಾಗಿದ್ರಿ ಅನ್ನುವ ಪ್ರಶ್ನೆಯನ್ನು ಕೇಳ್ತಾನೆ ಆತ ನಾನು ರಿಲೀಜನ್ ಆಗಿದ್ದೆ ರಿಲೀಜಿಯಸ್ ಆಗಿದ್ದೆ ಅಂತ ಹೇಳಿದರೆ ಸ್ವರ್ಗಕ್ಕೆ ಹೋಗುತ್ತಾನೆ ರಿಲೀಜಿಯಸ್ ಆಗಿರಲಿಲ್ಲ ಅಥವಾ ರಿಲೀಜನ್ನ ಒಂದು ವೃತ್ತಕ್ಕೆ ಬಂದಿರಲಿಲ್ಲ ನಾನು ಯಥಿಷ್ಟಾಗಿದ್ದೆ ಎಗ್ನೋಸ್ಟ್ ಆಕೆ ಆಗಿದ್ದೆ ಅಂತ ಏನಾದರೂ ಹೇಳಿದರೆ ಅಂದರೆ ನಾನು ರಿಲೀಜಿಯಸ್ ಭಾವನೆಗಳನ್ನು ನಂಬಿರಲಿಲ್ಲ ಅಂತ ಹೇಳಿದರೆ ಆತ ನರಕಕ್ಕೆ ಹೋಗ್ತಾರೆ ಅಲ್ಲಿಗೆ ಮುಗಿಯಿತು ಆನಂತರ ಮತ್ತೆ ಸೃಷ್ಟಿ ಇಲ್ಲ ಮತ್ತೆ ಪುನರ್ಜನ್ಮ ಇಲ್ಲ ಮತ್ತೆ ಅವರು ಭೂಮಿಗೆ ಬರುವಂಥ ಒಂದು ಸಂಗತಿ ಇಲ್ಲ ಮೋಕ್ಷ ಅನ್ನುವಂಥದ್ದು ಆ ಒಂದು ಪರಿಕಲ್ಪನೆಯೇ ರಿಲಿಜನ್ನ ಹಿನ್ನೆಲೆಯಲ್ಲಿ ಬರೋದಿಲ್ಲ ಈ ಹಿಂದೂ ಧರ್ಮ ಮತ್ತು ಪಾಶ್ಚಾತ್ಯ ರಿಲಿಜನ್ಗಳ ಮಧ್ಯದ ಈ ಒಂದು ಸಂಬಂಧ ಈ ಒಂದು ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಮೂಡಿಸುವಂತ ಪರಿಕಲ್ಪನೆ ಯಾವುದು ಅಂತ ಹೇಳಿದರೆ ಈ ಕಾಲಚಕ್ರ ಅನ್ನುವ ಪರಿಕಲ್ಪನೆ ಭಾರತದಲ್ಲಿ ಕಾಲಚಕ್ರ ಅನ್ನುವ ಪರಿಕಲ್ಪನೆ ಇದ್ದ ಕಾರಣಕ್ಕೇನೆ ಇಲ್ಲಿ ನಾನು ಆಗ ಹೇಳಿದ ಈ ಎಲ್ಲ ಸಂಗತಿಗಳು ಕೂಡ ಬಂತು ಕರ್ಮ ಸಿದ್ಧಾಂತದ ಎಲ್ಲ ಆಯಾಮಗಳು ಕೂಡ ನಮ್ಮ ಸನಾತನ ಧರ್ಮಕ್ಕೆ ಜೋಡಣೆ ಆಯಿತು ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಕಾಲ ಅನ್ನುವ ಶಬ್ದ ನಮ್ಮಲ್ಲಿ ಕೇವಲ ವಿಜ್ಞಾನಕ್ಕೆ ಸೀಮಿತವಾದದ್ದಲ್ಲ ಕೇವಲ ಧರ್ಮಕ್ಕೆ ಸೀಮಿತವಾದುದಲ್ಲ ಇದು ಇಲ್ಲಿಯ ಜೀವನ ಪದ್ಧತಿಗಳನ್ನು ಜೀವನ ಶೈಲಿಯನ್ನು ಜೀವನ ಕ್ರಮಗಳನ್ನು ಸಂಪ್ರದಾಯಗಳನ್ನು ಆಚರಣೆಗಳನ್ನು ಪರಂಪರೆಯನ್ನು ಸಂಸ್ಕೃತಿಯನ್ನು ನಿರೂಪಿಸಿದಂಥ ಒಂದು ಬಹಳ ದೊಡ್ಡ ಶಕ್ತಿ ಇದರಲ್ಲಿ ನಾನು ಕೇವಲ ಇವತ್ತು ಅದು ವಿಜ್ಞಾನದಲ್ಲಿ ಯಾವ ರೀತಿಯಲ್ಲಿ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಮಾತ್ರ ಒಂದಷ್ಟು ಮಾತುಗಳನ್ನು ಹೇಳ್ತೇನೆ ನಮ್ಮಲ್ಲಿ ಮೊನ್ನೆ ಚಂದ್ರಯಾನದ ವಿಚಾರ ಇದ್ದಾಗ ಕೆಲವು ವಿಜ್ಞಾನಿಗಳು ತಿರುಪತಿಗೆ ಹೋದರು ಕೆಲವು ವಿಜ್ಞಾನಿಗಳು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದರು ಅದರ ಬಗ್ಗೆ ಒಂದಷ್ಟು ಟೀಕೆ ಟಿಪ್ಪಣಿಗಳಾದ ಆದವು ವಿಜ್ಞಾನದಲ್ಲಿರುವವರು ವಿಜ್ಞಾನದ ಕೆಲಸ ಮಾಡುವವರು ಧಾರ್ಮಿಕ ನಂಬಿಕೆಗಳನ್ನು ಇಟ್ಟುಕೊಳ್ಳಬಾರದು ಅನ್ನುವ ಮಾತುಗಳು ಕೂಡ ಕೇಳಿ ಬಂತು ಅದೇ ಚಿಂತನೆಯ ಮುಂದುವರಿದ ಭಾಗವಾಗಿ ಇದು ಇವತ್ತು ನಿನ್ನೆ ಹುಟ್ಟಿ ಬಂದಂತಹ ಚಿಂತನೆ ಏನಲ್ಲ ಕಳೆದ ಅನೇಕ ವರ್ಷಗಳಿಂದ ಈ ಚಿಂತನೆ ನಮ್ಮಲ್ಲಿ ನಮ್ಮ ಭಾರತದ ನೆಲದಲ್ಲಿ ಇದೆ ಪಠ್ಯಪುಸ್ತಕಗಳ ಪರಿಷ್ಕರಣೆಯ ಸಮಯದಲ್ಲಿ ಅಂದರೆ ನಾವು ಮಾಡುವುದಕ್ಕೆ ಹಿಂದೆ ಯಾರು ವಿಜ್ಞಾನದ ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದರೋ ಅವರು ಪಠ್ಯಪುಸ್ತಕಗಳ ಒಳಗಡೆ ಸಂಸ್ಕೃತದ ಶ್ಲೋಕಗಳಿದ್ದಾವೆ ಸಂಸ್ಕೃತದ ಸಾಲುಗಳಿದ್ದಾವೆ ಹಾಗಾಗಿ ಇದು ವಿಜ್ಞಾನಕ್ಕೆ ವಿರುದ್ಧ ಇದನ್ನು ನಾವು ತೆಗೆದುಹಾಕಬೇಕು ಅಂತ ಹೇಳಿ ವಿಜ್ಞಾನದ ಪಠ್ಯಪುಸ್ತಕಗಳ ಒಳಗೆ ಇದ್ದ ಎಲ್ಲ ಸಂಸ್ಕೃತದ ಸಾಲುಗಳನ್ನು ಕೂಡ ತೆಗೆದುಹಾಕಿದರು ಹಾಗೆ ತೆಗೆದುಹಾಕುವಾಗ ಅವರು ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದರೆ ನಮ್ಮಲ್ಲಿ ಇದ್ದ ವಿಜ್ಞಾನಿಗಳು ಅಂತ ಹೇಳಿಕೊಳ್ಳುವ ವ್ಯಕ್ತಿಗಳು ಅದು ಆರ್ಯಭಟ ಇರ್ಬೋದು ಬ್ರಹ್ಮಗುಪ್ತ ಇರ್ಬೋದು ಭಾಸ್ಕರಾಚಾರ್ಯ ಇರ್ಬೋದು ವರಾಹಿರೇ ಇರ್ಬೋದು ಇವರೆಲ್ಲರೂ ಕೂಡ ಯಾವುದೇ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಲಿಲ್ಲ ಇವರು ತಮ್ಮ ಮನಸ್ಸಿಗೆ ಬಂದ ವಿಚಾರಗಳನ್ನು ಸಂಸ್ಕೃತದ ಸಂಸ್ಕೃತದ ಸಾಲುಗಳಲ್ಲಿ ಬರಿತಾ ಹೋದರು ಹಾಗಾಗಿ ಈ ಯಾವುದೇ ವೈಜ್ಞಾನಿಕ ಈ ಯಾವುದೇ ಸಂಸ್ಕೃತದ ಸಾಲುಗಳಲ್ಲಿ ವೈಜ್ಞಾನಿಕವಾದ ಅಂಶಗಳು ಇಲ್ಲ ಹಾಗಾಗಿ ನಾವು ತೆಗೆದುಹಾಕ್ತಾ ಇದ್ದೇವೆ ವಿಜ್ಞಾನ ಅಂತ ಹೇಳಿದರೆ ಅದು ಹುಟ್ಟಿದ್ದು ಯುರೋಪಿನ ನೆಲದಲ್ಲಿ ಭಾರತದ ನೆಲದಲ್ಲಿ ವಿಜ್ಞಾನದ ಹೆಸರಿನಲ್ಲಿ ಒಂದಷ್ಟು ಕಂದಾಚಾರಗಳನ್ನು ಆಚರಣೆ ಮಾಡಿದರು ಒಂದಷ್ಟು ಸಂಪ್ರದಾಯಗಳನ್ನು ಅವರು ಅನು ಅನು ಅನುಸರಣೆ ಮಾಡ್ತಾ ಇದ್ರು ಆದರೆ ನಿಜವಾದ ವೈಜ್ಞಾನಿಕ ಚಿಂತನೆ ಸೈಂಟಿಫಿಕ್ ಟೆಂಪರ್ ಅಂತ ಹೇಳುವಂಥದ್ದು ಅದು ಶುರುವಾದದ್ದು ಪಾಶ್ಚಾತ್ಯ ನೆಲದಲ್ಲಿ ಅಲ್ಲಿಂದ ನಾವು ತೆಗೆದುಕೊಂಡೆವು ಅನ್ನುವ ಮಾತುಗಳನ್ನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ ವ್ಯಕ್ತಿಗಳು ಹೇಳಿದರು ಜನಸಾಮಾನ್ಯರು ಹೇಳಿದರೆ ನಾವು ಅದರ ಬಗ್ಗೆ ತಲೆಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ ಆದರೆ ತೀರ ಬೌದ್ಧಿಕ ಮಟ್ಟದ ಮೇಲ್ಸ್ತರದಲ್ಲಿ ಕೂತಂತಹ ವ್ಯಕ್ತಿಗಳು ಈ ಮಾತುಗಳನ್ನು ಹೇಳಿದರು ನಮ್ಮಲ್ಲಿ ಅನೇಕ ಸಾಮಾನ್ಯ ಜನರಿಗೆ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಏನು ಅಂತ ಹೇಳಿದರೆ ಭಾರತದಲ್ಲಿ ಆರ್ಯಭಟ ಇರಬಹುದು ಬ್ರಹ್ಮಗುಪ್ತ ಭಾಸ್ಕರಾಚಾರ್ಯ ವರಾಹಿಹಿರ ಮುಂತಾದ ಎಲ್ಲ ಗಣಿತಜ್ಞರು ವಿಜ್ಞಾನಿಗಳು ಅಂತ ಹೇಳಿಕೊಂಡವರು ಅವರು ಕೇವಲ ಧ್ಯಾನ ಮಾಡ್ತಾ ಕೆಲವು ವಿಚಾರಗಳನ್ನು ತಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡರು ಅದನ್ನು ತಮ್ಮ ಗ್ರಂಥಗಳಲ್ಲಿ ಬರೆದರು ಅವರು ಬರೆದ ಗ್ರಂಥಗಳಿಗೂ ಹೊರ ಜಗತ್ತಿನ ಅನ್ವಯ ಹೊರ ಜಗತ್ತಿನ ಅಪ್ಲಿಕೇಶನ್ ವರ್ಲ್ಡ್ ಅಂತ ಏನು ಹೇಳ್ತೇವೆ ಅದಕ್ಕೂ ಏನೂ ಸಂಬಂಧ ಇರಲಿಲ್ಲ ಅವರು ಎಲ್ಲೋ ಒಂದು ಕಡೆ ಕಾಡಿನಲ್ಲಿ ಕೂತ್ಕೊಂಡು ಗುಡಿಸ್ ಗುಡಿಸಲಿನಲ್ಲಿ ಕೂತ್ಕೊಂಡು ಅಥವಾ ಕುಟೀರದಲ್ಲಿ ಕೂತ್ಕೊಂಡು ತಮ್ಮ ವಿಚಾರಗಳನ್ನು ಬರಿತಾ ಹೋದರು ಅದೆಲ್ಲ ಕಪೋಲ ಕಲ್ಪಿತ ಸಂಗತಿಗಳು ಅನ್ನೋ ಒಂದು ಭಾವನೆ ನಮ್ಮಲ್ಲೂ ಕೂಡ ಅನೇಕ ಜನಸಾಮಾನ್ಯರಿಗೆ ಇರುವುದನ್ನು ನಾವು ನೋಡ್ತೇವೆ ಯಾವ ಮಟ್ಟಕ್ಕೆ ಅಂತ ಹೇಳಿದರೆ ಒಂದು ದೊಡ್ಡ ವಿಜ್ಞಾನದ ಪ್ರಯೋಗಾಲಯವನ್ನು ಕಟ್ಟುವ ಜವಾಬ್ದಾರಿ ತಗೊಂಡ ಒಬ್ಬರು ವ್ಯಕ್ತಿ ಕೆಲವೇ ತಿಂಗಳುಗಳ ಹಿಂದೆ ಒಂದೆರಡು ಮೂರು ತಿಂಗಳುಗಳ ಹಿಂದೆ ನಾನು ಅವ್ರ ಜೊತೆ ಸಂವಹನ ಮಾಡುವ ಅವಕಾಶ ಬಂತು ಆವಾಗ ಅವರು ಹೇಳಿದರು ನೋಡಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಉಪಕರಣಗಳನ್ನು ಬಳಕೆ ಮಾಡಲಿಲ್ಲ ಯಾವುದೇ ಯಂತ್ರಗಳನ್ನು ಬಳಕೆ ಮಾಡಲಿಲ್ಲ ಯಾವುದೇ ಪ್ರಯೋಗಾಲಯಗಳಿರಲಿಲ್ಲ ಇಲ್ಲೆಲ್ಲ ಇದ್ದವರು ಆ ಋಷಿಗಳೆಲ್ಲರೂ ಕೂಡ ಕುಟೀರಗಳಲ್ಲಿ ಆಶ್ರಮಗಳಲ್ಲಿ ಕೂತ್ಕೊಂಡು ಕೆಲವು ವಿಚಾರಗಳನ್ನು ತಪಸ್ಸಿನ ಮೂಲಕ ಪಡೆದಂತಹ ಸಂಗತಿಗಳನ್ನು ಅವರು ಬರೆದಿಟ್ಟರು ಅದರ ಹೊರತಾಗಿ ಯಾವುದೇ ಆನ್ವಯಿಕ ವಿಜ್ಞಾನ ಈ ದೇಶದಲ್ಲಿ ಬೆಳೆದು ಬರಲಿಲ್ಲ ಅನ್ನುವ ಮಾತನ್ನು ಒಬ್ಬರು ಒಂದು ದೊಡ್ಡ ವಿಜ್ಞಾನ ಸಂಸ್ಥೆಯನ್ನು ಕಟ್ತಾ ಇರುವಂಥ ಒಬ್ಬ ವ್ಯಕ್ತಿ ಹೇಳಿದರು ನಾನು ಅದಕ್ಕೆ ಆಗ ಅವರ ಜೊತೆ ವಾದ ಮಾಡಬೇಕಾಯಿತು ನಮ್ಮ ದೇಶದಲ್ಲಿ ಬಂದಂತಹ ಎಲ್ಲ ಆಸ್ಟ್ರೋನಾಮಿಕಲ್ ಗ್ರಂಥಗಳಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಅಥವಾ ಏನು ಇದಕ್ಕೆ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಂಥಗಳಲ್ಲೂ ಕೂಡ ಯಂತ್ರಾಧ್ಯಾಯ ಅನ್ನುವ ಒಂದು ಅಧ್ಯಾಯ ಬಂದೇ ಬರ್ತದೆ ಅದು ಭಾಸ್ಕರಾಚಾರ್ಯ ಬರೆದಿರುವಂಥ ಸಿದ್ಧಾಂತ ಶಿರೋಮಣಿ ಇರಬಹುದು ಅಥವಾ ಆರ್ಯಭಟ ಬರೆದಿರುವಂಥ ಆರ್ಯಭಟೀಯಂ ಇರಬಹುದು ಅಥವಾ ವರಾಹಿಹರ್ ಬರೆದ ಪಂಚಸಿದ್ಧಾಂತಿಕ ಇರಬಹುದು ಅಥವಾ ಬ್ರಹ್ಮ ಬ್ರಹ್ಮಗುಪ್ತ ಬರೆದ ಬ್ರಹ್ಮಸ್ಫುಟ ಸಿದ್ಧಾಂತ ಇರ್ಬೋದು ಈ ಎಲ್ಲ ಗ್ರಂಥಗಳಲ್ಲೂ ಕೂಡ ಯಂತ್ರಾಧ್ಯಾಯ ಅನ್ನೋ ಒಂದು ಭಾಗ ಅದು ಬಂದೇ ಬರ್ತದೆ ಮತ್ತು ಪ್ರತಿ ಇಂತಹ ಅಧ್ಯಾಯಗಳಲ್ಲೂ ಕೂಡ ಅವರು ಹತ್ತಿಪ್ಪತ್ತು ಬೇರೆ ಬೇರೆ ರೀತಿಯ ಯಂತ್ರಗಳನ್ನು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳನ್ನು ಅವರು ಹೇಗೆ ರಚನೆ ಮಾಡುವುದು ಅಂತ ಅನ್ನುವುದರಿಂದ ಹಿಡಿದು ಅವುಗಳನ್ನು ಹೇಗೆ ಬಳಕೆ ಮಾಡಬೇಕು ಮತ್ತು ಆ ಯಂತ್ರಗಳ ಮೂಲಕ ಯಾವ ರೀತಿಯ ಏನು ಅಂತರಿಕ್ಷದ ವಿದ್ಯಮಾನಗಳನ್ನು ನಾವು ನೋಡಬೇಕು ಗುರುತು ಮಾಡಿಕೊಳ್ಬೇಕು ಅನ್ನುವುದರ ಬಗ್ಗೆ ಕೂಡ ಅವರು ಬರೆದಿಟ್ಟಿದ್ದಾರೆ ಮತ್ತು ನಮ್ಮಲ್ಲಿ ಆರ್ಯಭಟನಂತಹ ಗಣಿತಜ್ಞ ನಲಂದಾ ವಿಶ್ವವಿದ್ಯಾಲಯದಲ್ಲಿ ಒಂದು ದೊಡ್ಡ ಅಬ್ಸರ್ವೇಟ್ರಿ ವೀಕ್ಷಣಾಲಯವನ್ನು ಕಟ್ಟಿದ್ದ ಅಲ್ಲಿ ಪ್ರತಿನಿತ್ಯ ಆತ ಬೇರೆ ಬೇರೆ ಆಕಾಶಕಾಯಿಗಳ ನಕ್ಷತ್ರಗಳ ಗ್ರಹಗಳ ಚಲನೆಗಳನ್ನು ಆತ ನೋಡ್ತಾ ಇದ್ದ ಅದನ್ನು ಗಮನವಿಟ್ಟು ಅದನ್ನು ದಾಖಲು ಮಾಡ್ತಾ ಇದ್ದ ಮತ್ತು ತನಗೆ ಬೇಕಾದಾಗ ಎಲ್ಲ ಆತ ಕೇರಳದವರೆಗೆ ಬಂದು ಆ ಬಾಹ್ಯಾಕಾಶದ ಚಲನವಲನಗಳನ್ನು ವಿದ್ಯಮಾನಗಳನ್ನು ನೋಟ್ ಮಾಡಿಕೊಳ್ಳುವುದಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಈ ರೀತಿಯ ಪ್ರಯಾಣವನ್ನು ನಿರಂತರವಾಗಿ ನಾವು ನಮ್ಮ ದೇಶದ ಇತಿಹಾಸದಲ್ಲಿ ನೋಡ್ತೇವೆ ಕೇವಲ ಬ್ರಹ್ಮಗುಪ್ತ ಮಾತ್ರ ಅಲ್ಲ ವರಾಹ ಮಹಿಳರಿಗೂ ಕೂಡ ಆಗಿನ ಕಾಲದಲ್ಲಿ ಗ್ರೀಕ್ ರೋಮನ್ ಅಲ್ಲಿ ಇದ್ದಂತಹ ಅನೇಕ ವೈಜ್ಞಾನಿಕ ಸಂಗತಿಗಳ ಸಿದ್ಧಾಂತಗಳು ಅವರಿಗೆ ಪರಿಚಯ ಇತ್ತು ಅವರ ಪಂಚ ಸಿದ್ಧಾಂತಿಕ ಗ್ರಂಥದಲ್ಲಿ ಯವನರ ಸಿದ್ಧಾಂತವನ್ನು ಕೂಡ ಅವರು ದಾಖಲೆ ಮಾಡ್ತಾರೆ ಅಂದರೆ ಈ ದೇಶದಲ್ಲಿ ವಿಜ್ಞಾನಿಗಳು ಅಥವಾ ಗಣಿತಜ್ಞರು ಎಲ್ಲೋ ಒಂದು ಕಡೆ ಕುಟೀರದಲ್ಲಿ ಆಶ್ರಮದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿ ತಪಸ್ಸು ಮಾಡಿ ವಿಚಾರಗಳನ್ನು ಮನಸ್ಸಿನಲ್ಲಿ ಏನು ಹೊಳಿತೋ ಅದನ್ನು ಕೂತು ಬರೆದದ್ದಲ್ಲ ತಪಸ್ಸು ಬೇಕು ಅಧ್ಯಯನ ಬೇಕು ಧ್ಯಾನ ಬೇಕು ಎಲ್ಲವೂ ಹೌದು ಅದರ ಜೊತೆಗೆ ಅವರು ನಿರಂತರವಾಗಿ ಪ್ರವಾಸಗಳನ್ನು ಮಾಡ್ತಾ ಇದ್ರು ನಿರಂತರವಾಗಿ ಯಂತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಆ ಯಂತ್ರಗಳ ಮೂಲಕ ಅವರು ಆಕಾಶವನ್ನು ನೋಡ್ತಾ ಇದ್ರು ಆಕಾಶ ವೀಕ್ಷಣೆ ಅವರ ಜೀವನದ ಒಂದು ಭಾಗವಾಗಿತ್ತು ಮಾತ್ರವಲ್ಲ ಆಕಾಶದಲ್ಲಿ ನಡೆಯುವ ಬೇರೆ ಬೇರೆ ವಿದ್ಯಮಾನಗಳನ್ನು ನೋಡಿಕೊಂಡು ಅವರು ತಮ್ಮ ಲೆಕ್ಕಾಚಾರಗಳನ್ನು ಪರಿಷ್ಕಾರ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಆರ್ಯಭಟ ಅದಕ್ಕೆ ಗ್ರಹಣವನ್ನು ಬಹಳ ವಿಶೇಷವಾಗಿ ಆತ ಪರಿಗಣನೆ ಮಾಡ್ತಾನೆ ಅಂತ ಹೇಳಿದರೆ ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಸರಿಪಡಿಸುವುದಕ್ಕೆ ಸಿಗುವಂತಹ ಒಂದು ರೆಫರೆನ್ಸ್ ಪಾಯಿಂಟ್ ಯಾವುದು ಅಂತ ಹೇಳಿದರೆ ಅದು ಗ್ರಹಣ ಗ್ರಹಣ ನಮ್ಮೆಲ್ಲರಿಗೂ ಕಾಣುವಂಥ ಎಲ್ಲ ಎಲ್ಲರ ಒಂದು ಅನುಭವಕ್ಕೆ ಬರುವಂಥ ಒಂದು ಸಂಗತಿ ಹಾಗಾಗಿ ಅದನ್ನು ನೋಡಿಕೊಂಡು ನಾವು ನಮ್ಮ ಲೆಕ್ಕಾಚಾರಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಆರ್ಯಭಟ ಹೇಳಿದ್ದನ್ನು ನಾವು ಗಮನಿಸ್ತೇವೆ ಮತ್ತು ಗ್ರಹಣ ಆಗುವುದಕ್ಕೆ ಏನು ಕಾರಣ ಅನ್ನುವುದನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಅದನ್ನು ಬಹುಶಃ ಇಂಗ್ಲೀಷಿನಲ್ಲಿ ಬರೆದಿದ್ರೆ ಇವತ್ತು ಅದು ಅದಕ್ಕೂ ನಮ್ಮ ಇವತ್ತಿನ ಇಂಗ್ಲೀಷ್ ಟೆಕ್ಸ್ಟ್ ಏನು ಟೆಕ್ಸ್ಟ್ ಬುಕ್ಕಿನಲ್ಲಿ ಕಾಣಿಸುವಂಥ ವಾಕ್ಯಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಆತ ಬರೆದದ್ದು ಸಂಸ್ಕೃತದಲ್ಲಿ ಇವತ್ತು ನಾವು ಟೆಕ್ಸ್ಟ್ ಬುಕ್ಕಿನಲ್ಲಿ ನೋಡೋದು ಇಂಗ್ಲೀಷಿನ ವಾಕ್ಯಗಳನ್ನು ಅಷ್ಟು ಬಿಟ್ಟರೆ ಆತ ಅತ್ಯಂತ ಸ್ಪಷ್ಟವಾಗಿ ವೈಜ್ಞಾನಿಕ ಕಾರಣವನ್ನು ಕೊಡ್ತಾನೆ ಗ್ರಹಣ ಯಾವ ಕಾರಣಕ್ಕೆ ಆಯಿತು ಎಷ್ಟು ರೀತಿಯ ಗ್ರಹಣಗಳನ್ನು ನಾವು ನೋಡುತ್ತೇವೆ ಮತ್ತು ಈ ಗ್ರಹಣಗಳು ಯಾವ್ಯಾವ ಸಮಯದಲ್ಲಿ ಆಗ್ತವೆ ಪ್ರತಿಯೊಂದನ್ನು ಕೂಡ ದಾಖಲೆ ಮಾಡಿದ್ದನ್ನು ನಾವು ಅವನ ಗ್ರಂಥದಲ್ಲಿ ನಾವು ಗಮನಿಸಬಹುದು ಇಷ್ಟು ಮಾತ್ರ ಅಲ್ಲ ಆರ್ಯಭಟ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸೌರ ಮಂಡಲದ ನಮ್ಮ ಕಣ್ಣಿಗೆ ಕಾಣುವಂತಹ ಐದು ಗ್ರಹಗಳ ಬಗ್ಗೆ ಬುಧ ಶುಕ್ರ ಆಮೇಲೆ ಭೂಮಿ ಹೇಗೂ ಇದ್ದೇ ಇದೆ ಮಂಗಳ ಗುರು ಶನಿ ಈ ಐದು ಗ್ರಹಗಳ ಆವರ್ತನ ಮತ್ತು ಪರಿಭ್ರಮಣ ಅಂತ ಹೇಳಿದರೆ ಅವುಗಳು ತಮ್ಮ ಅಕ್ಷದಲ್ಲೇ ಸುತ್ತ ಸುತ್ತುವುದಕ್ಕೆ ಬೇಕಾದಂಥ ಒಂದು ಅವಧಿ ಮತ್ತು ಇಡೀ ಸೌರ ಮಂಡಲಕ್ಕೆ ಇಡೀ ಸೂರ್ಯನಿಗೆ ಒಂದು ಪರಿಭ್ರಮಣೆ ಒಂದು ಸುತ್ತನ್ನು ಹಾಕುವುದಕ್ಕೆ ಬೇಕಾದಂಥ ಅವಧಿ ಈ ಎರಡೂ ಸಂಗತಿಗಳನ್ನು ಕೂಡ ಅತ್ಯಂತ ನಿಷ್ಕೃಷ್ಟವಾಗಿ ಏನು ಟು ದ ಪ್ರಿಸಿಷನ್ ಆಫ್ ದ ಡೆಸಿಮಲ್ ಪಾಯಿಂಟ್ ಅಂತ ಹೇಳ್ತೇವಲ್ಲ ಆ ರೀತಿಯ ಅತ್ಯಂತ ನಿಷ್ಕೃಷ್ಟವಾದ ಒಂದು ಸಂಖ್ಯೆಗಳನ್ನು ಆರ್ಯಭಟ್ಟ ತನ್ನ ಗ್ರಂಥದಲ್ಲಿ ಕೊಡುತ್ತಾನೆ ಇದು ನಾನು ಹೇಳ್ತಾ ಇರುವಂಥದ್ದು ಐದನೇ ಶತಮಾನದಲ್ಲಿ ನಡೆದಿರುವಂಥ ಸಂಗತಿ ಯಾವ ಮಟ್ಟಕ್ಕೆ ಅಂತ ಹೇಳಿದರೆ ಭೂಮಿಯ ಪರಿಭ್ರಮಣದ ಅವಧಿಯನ್ನು ಕೂಡ ಆತ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಹನ್ನೆರಡು ನಿಮಿಷ ಮೂವತ್ತು ಸೆಕೆಂಡು ಅಂತ ಹೇಳ್ತಾರೆ ಅದೇ ಆ ನಂತರ ಬಂದ ಮಿಹಿರರು ಅದನ್ನೇ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಹನ್ನೆರಡು ನಿಮಿಷ ಮೂವತ್ತಾರು ಸೆಕೆಂಡು ನೋಡಿ ಅವರ ಇಬ್ಬರ ನಡುವಿನ ಕ್ಯಾಲ್ಕುಲೇಷನ್ ನ ಡಿಫರೆನ್ಸ್ ಎಷ್ಟು ಅಂತ ಹೇಳಿದ್ರೆ ಆರು ಸೆಕೆಂಡು ಮತ್ತು ಅವರಿಗೂ ಇವತ್ತಿನ ಉಪಗ್ರಹಗಳನ್ನು ಬಳಸಿಕೊಂಡು ನಾವು ಮಾಡುವ ಕ್ಯಾಲ್ಕುಲೇಷನ್ಗಳಿಗೂ ಇರುವ ಡಿಫ್ರೆನ್ಸ್ ಎಷ್ಟು ಅಂತ ಹೇಳಿದರೆ ಮೇ ಬಿ ಅಬೌಟ್ ಪಾಯಿಂಟ್ ಝೀರೋ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಈ ರೀತಿಯ ಪ್ರಿಸಿಷನ್ನಲ್ಲಿ ಆತ ಈ ಎಲ್ಲ ವಿವರಗಳನ್ನು ಈ ಎಲ್ಲ ಸಂಖ್ಯೆಗಳನ್ನು ಕೊಡ್ತಾ ಹೋದ ಮತ್ತು ನಾವು ಗಮನಿಸಬೇಕು ಆಗಿನ ಕಾಲದಲ್ಲಿ ದಶವಾಂಶ ವ್ಯವಸ್ಥೆ ಇರಲಿಲ್ಲ ಅಂದರೆ ಈ ಉದಾಹರಣೆಗೆ ನಮ್ಮ ಭೂಮಿಯ ಪರಿಭ್ರಮಣದ ಅವಧಿಯನ್ನು ಹೇಳಬೇಕಾದ್ರೆ ತ್ರೀ ಸಿಕ್ಸ್ಟಿ ಫೈವ್ ಪಾಯಿಂಟ್ ಟೂ ಫೋರ್ ಒನ್ ಫೋರ್ ಅಂತ ಹೇಳೋದಕ್ಕೆ ಆಗಿನ ಕಾಲದಲ್ಲಿ ಅವಕಾಶ ಇರಲಿಲ್ಲ ದಶಮಾಂಶ ಪದ್ಧತಿಗಳ ಬಗ್ಗೆ ಅವರಿಗೆ ಆಗಿನ ಕಾಲದಲ್ಲಿ ಬಳಕೆ ಇರಲಿಲ್ಲ ಅನ್ವಯ ಇರಲಿಲ್ಲ ಹಾಗಾಗಿ ಆ ಒಂದು ಪ್ರಿಸಿಷನ್ ಕೊಡುವುದಕ್ಕಾಗಿ ಆ ಒಂದು ಎಕ್ಸಾಕ್ಟ್ ಆನ್ಸರನ್ನು ಕೊಡುವುದಕ್ಕಾಗಿ ಆತ ಏನು ಮಾಡಬೇಕಾಯಿತು ಅಂತ ಹೇಳಿದರೆ ತನ್ನ ಎಲ್ಲ ಕ್ಯಾಲ್ಕುಲೇಷನ್ಗಳಲ್ಲಿ ಡಿನಾಮಿನೇಟರ್ನ ದೊಡ್ಡದು ಮಾಡಬೇಕಾಯಿತು ನಾವು ಛೇದ ಅಂತ ಹೇಳ್ತೇವಲ್ಲ ಭಿನ್ನ ರಾಶಿಗಳಲ್ಲಿ ಛೇದ ದೊಡ್ಡದಾಗ್ತಾ ಹೋದ ಹಾಗೆ ನಮಗೆಲ್ಲರಿಗೂ ಗೊತ್ತಿದೆ ವಿಜ್ಞಾನ ಕಲಿತವರಿಗೆ ಗೊತ್ತಿದೆ ಅಲ್ಲಿ ಡೆಸಿಮಲ್ ವ್ಯಾಲ್ಯೂ ತುಂಬ ಹತ್ತಿರದ ನಿಷ್ಕೃಷ್ಟವಾದ ಬೆಲೆಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಆ ಒಂದು ಅನುಕೂಲವನ್ನು ಮಾಡಿಕೊಳ್ಳುವುದಕ್ಕಾಗಿ ಆತ ಯುಗಗಳ ಪರಿಕಲ್ಪನೆಯನ್ನು ತಂದ ಅಂದರೆ ನಾನು ಹೇಳೋದು ಯುಗಗಳ ಪರಿಕಲ್ಪನೆ ಈಗ ಉದಾಹರಣೆಗೆ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಅದೇ ರೀತಿ ದ್ವಾಪರ ಯುಗ ಅದರ ಡಬಲ್ ಎಂಟು ಲಕ್ಷದ ಏನು ಇದನ್ನು ನಾವು ಮಾಡ್ತೇವಲ್ಲ ನಾಲ್ಕು ಸಾವಿರ ವರ್ಷಗಳು ಆನಂತರ ತ್ರೇತಾಯುಗ ಅದರ ಮೂರು ಪಟ್ಟು ಕೃತಯುಗ ಅಥವಾ ಸತ್ಯಯುಗ ಅದರ ನಾಲ್ಕು ಪಟ್ಟು ಆಮೇಲೆ ಈ ಇಷ್ಟು ಯುಗಗಳು ಸೇರಿದಾಗ ಒಂದು ಮಹಾಯುಗ ನಲವತ್ತು ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳು ಇದನ್ನು ಯಾತಕ್ಕೆ ಹೇಳಿದ ಅಂತ ಹೇಳಿದರೆ ಯಾವುದೋ ಕನಸಿನಲ್ಲಿ ಬಂತು ಕನಸಿನಲ್ಲಿ ಅವನಿಗೆ ಯಾರೋ ಬಂದು ಹೇಳಿದರು ಆತನಿಗೆ ಸ್ಫುರಣೆ ಆಯಿತು ಈ ಸಂಖ್ಯೆಯನ್ನು ನೀನು ಬರೀ ಅಂತ ಹೇಳಿದರು ಹಾಗೆ ಬರೆದದ್ದಲ್ಲ ಅದು ಯಾವ ಕಾರಣಕ್ಕಾಗಿ ಬರೆದ ಅಂತ ಹೇಳಿದರೆ ಈ ಒಂದು ದಶಮಾಂಶ ವ್ಯವಸ್ಥೆ ಇಲ್ಲದೇ ಇರುವ ಕಾರಣಕ್ಕೆ ಈ ಎಲ್ಲ ಗ್ರಹಗಳ ಚಲನೆಯ ಬ ಚಲನೆಯನ್ನು ಬಹಳ ಪ್ರಿಸೈಸ್ ಆಗಿ ಹೇಳುವ ಒಂದು ಅನಿವಾರ್ಯತೆ ಇದ್ದ ಕಾರಣಕ್ಕೆ ಆತ ಡಿನಾಮಿನೇಟರನ್ನು ಜಾಸ್ತಿ ಮಾಡಿಕೊಳ್ಬೇಕಾಗಿತ್ತು ಹಾಗಾಗಿ ಆ ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ಅನ್ನೋ ಒಂದು ಶಬ್ದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಯಿತು ಅದನ್ನು ಇಟ್ಟುಕೊಂಡು ಆತ ಎಲ್ಲ ಗ್ರಹಗಳ ಆವರ್ತನೆ ಮತ್ತು ಪರಿಭ್ರಮಣದ ಅವಧಿಯನ್ನು ಆತ ಹೇಳುವುದಕ್ಕೆ ಸಾಧ್ಯವಾಯಿತು ಇಲ್ಲದೆ ಹೋಗಿದರೆ ಆ ಒಂದು ನಾಲ್ಕು ನಾಲ್ಕೈದು ಸೆಕೆಂಡ್ಗಳ ವ್ಯತ್ಯಾಸ ಅಥವಾ ನಾಲ್ಕೈದು ಸೆಕೆಂಡ್ಗಳವರೆಗಿನ ಆ ಒಂದು ನಿಷ್ಕೃಷ್ಟತೆ ಅವರಿಗೆ ಬರಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಇದು ಬಹಳ ಮುಖ್ಯವಾಗಿ ನಾವು ಗಮನ ಏನು ಗ ಗಮನ ಕೊಡಬೇಕಾದಂಥ ಅಂಶ ಯಾಕಂದರೆ ಇವತ್ತು ಬಹಳಷ್ಟು ಮಂದಿ ಅಂದುಕೊಳ್ತಾರೆ ಮಹಾಯುಗ ಯುಗ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯ ಸಂಖ್ಯೆಗಳನ್ನು ಸುಮ್ಮನೆ ಫ್ಯಾನ್ಸಿ ಅವರಿಗೆ ಮನಸ್ಸಿಗೆ ಬಂತು ಬರೆದ್ರು ಅಲ್ಲ ಇದು ಬರೆಯುವುದಕ್ಕೂ ಕೂಡ ಒಂದು ಕಾರಣ ಇತ್ತು ಮತ್ತು ಆ ಸಂಖ್ಯೆಯನ್ನೇ ಯಾಕೆ ತೆಗೆದುಕೊಂಡ ಅಂತ ಹೇಳಿದರೆ ಈ ಎಲ್ಲ ಗ್ರಹಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಚಲನೆಯನ್ನು ಮಾಡ್ತಾ ಇರ್ತವೆ ನಮ್ಮ ಸೌರಮಂಡಲದ ಚಿತ್ರವನ್ನು ನಾವು ತೆಗೆದುಕೊಂಡ್ರೆ ಎಲ್ಲ ಗ್ರಹಗಳು ಬೇರೆ ಬೇರೆ ಪೊಸಿಷನ್ನಲ್ಲಿ ಇರ್ತವೆ ಆದರೆ ಈ ಎಲ್ಲ ಗ್ರಹಗಳು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಮಯದಲ್ಲಿ ಒಂದು ನಾವು ಕಂಜಂಕ್ಷನ್ ಅಂತ ಹೇಳ್ತೇವೆ ಎಲ್ಲ ಗ್ರಹಗಳು ಕೂಡ ಒಂದೇ ಸಾಲಿನಲ್ಲಿ ಈ ಸೈನಿಕರು ಕವಾಯತು ಮಾಡ್ತಾರಲ್ಲ ಆ ರೀತಿ ಒಂದೇ ಸಾಲಿನಲ್ಲಿ ನಿಂತಿರಬೇಕು ನಿಂತಿರುವ ಒಂದು ಸಾಧ್ಯತೆ ಇದ್ದಿರಬಹುದು ಅದು ಯಾವಾಗ ಆಯಿತು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದಾಗ ಆತನಿಗೆ ಈ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಅನ್ನುವ ಸಂಖ್ಯೆ ಬಂತು ಅಂದರೆ ಅಷ್ಟು ವರ್ಷಗಳ ಹಿಂದೆ ಈ ಎಲ್ಲ ಗ್ರಹಗಳು ಕೂಡ ಒಂದೇ ಸಾಲಿನಲ್ಲಿ ಬಂದಂತಹ ವಿಶೇಷ ಘಟನೆ ನಡೆದಿತ್ತು ಆ ನಂತರ ಅವುಗಳ ಪರಿಭ್ರಮಣಾವಧಿ ಬೇರೆ ಬೇರೆ ಆಗಿರುವುದರಿಂದ ಅವುಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅವುಗಳು ಚಲನೆಯನ್ನು ಮಾಡ್ತಾ ಇದ್ದಾವೆ ಮತ್ತು ಇನ್ನೂ ಮತ್ತೊಂದು ಸಲ ಇವೆಲ್ಲವೂ ಕೂಡ ಒಂದೇ ಸಾಲಿನಲ್ಲಿ ಬರಬೇಕಾದ್ರೆ ನಾವು ಈ ಸಂಖ್ಯೆಯನ್ನು ಇಟ್ಟುಕೊಂಡೇ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನುವುದನ್ನು ಹೇಳಿದವನು ಆರ್ಯಭಟ ಸೊ ಹೀಗೆ ಆರ್ಯಭಟ ಬಹಳ ದೊಡ್ಡ ಖಗೋಳ ವಿಜ್ಞಾನಿ ಅಬ್ಸರ್ವೇಟರಿಯನ್ನು ನಡೆಸ್ತಾ ಇದ್ದ ನಿತ್ಯ ನಿರಂತರವಾಗಿ ಆಕಾಶವನ್ನು ವೀಕ್ಷಣೆ ಮಾಡ್ತಾ ಇದ್ದ ಮತ್ತು ಕೇರಳದವರೆಗೆ ಬಂದು ಯಾಕೆ ಕೇರಳಕ್ಕೆ ಬರ್ತಾ ಇದ್ದ ಅಂತ ಹೇಳಿದರೆ ಸಮಭಾಜಕ ವೃತ್ತದ ಹತ್ತಿರದಲ್ಲಿ ಇದ್ದು ಆಕಾಶವನ್ನು ವೀಕ್ಷಣೆ ಮಾಡಿದರೆ ಅವನ ಕ್ಯಾಲ್ಕುಲೇಷನಲ್ಲಿ ಎರಡು ಕಡಿಮೆ ಆಗುತ್ತೆ ಇವತ್ತಿಗೂ ಕೂಡ ನಮ್ಮ ಇಸ್ರೋದವರು ಒಂದು ಇದನ್ನು ಸೆಂಟರನ್ನು ತುಂಬದಲ್ಲಿ ಇಟ್ಕೊಂಡಿದ್ದಾರೆ ಕೇರಳದ ತುದಿಯಲ್ಲಿ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದರೆ ಅಲ್ಲಿಂದ ರಾಕೆಟ್ ಉಡಾವಣೆ ಮಾಡುವುದು ಸುಲಭ ಅನ್ನುವ ಕಾರಣಕ್ಕೆ ಸೊ ಅಲ್ಲಿ ಬಂದು ಆತ ಸಮಭಾಜಕ ವೃತ್ತದ ಹತ್ತಿರಕ್ಕೆ ಬಂದು ಆಕಾಶವನ್ನು ವೀಕ್ಷಣೆ ಮಾಡಿ ತನ್ನ ಕ್ಯಾಲ್ಕುಲೇಷನ್ಗಳನ್ನು ಬರಿತಾ ಇದ್ದ ಸರಿಪಡಿಸ್ತಾ ಇದ್ದ ಪರಿಷ್ಕರಣೆ ಮಾಡ್ತಾ ಇದ್ದ ಸೊ ಈ ರೀತಿಯ ಒಂದು ನಿರಂತರವಾದ ಒಂದು ವಿಜ್ಞಾನದ ಒಂದು ಹಸಿವು ಆಗಿನ ಕಾಲದ ಖಗೋಳ ವಿಜ್ಞಾನಿಗಳಲ್ಲಿ ನಾವು ಗಮನಿಸಬಹುದು ಇನ್ನು ಈ ಕಾಲದ ಪರಿಕಲ್ಪನೆ ಬಂದಾಗ ನಮ್ಮ ಭಾರತೀಯರು ಇನ್ನೊಂದು ಬಹಳ ಮುಖ್ಯವಾದ ಅಂಶವನ್ನು ಅಳವಡಿಸಿಕೊಂಡರು ಏನು ಅಂತ ಹೇಳಿದರೆ ನಮ್ಮಲ್ಲಿ ಮನುಷ್ಯ ವರ್ಷ ಅಂತ ನಾವು ಬಳಸ್ತೇವೆ ಒಬ್ಬ ಮನುಷ್ಯ ನೂರ ನೂರು ವರ್ಷ ಹಿಂದೆ ಎಲ್ಲ ನೂರ ಇಪ್ಪತ್ತು ವರ್ಷ ಅಂತಿತ್ತು ಈಗ ನೂರು ವರ್ಷ ಅಂತ ಇಟ್ಕೊಳ್ಳೋಣ ನೂರು ವರ್ಷ ಬದುಕ್ತಾನೆ ಅಂತ ಹೇಳಿದರೆ ಅದು ಒಬ್ಬ ಮನುಷ್ಯನ ಜೀವಿತಾವಧಿ ಹೀಗೆ ಒಬ್ಬ ಮನುಷ್ಯ ನೂರ ನೂರು ವರ್ಷ ಬದುಕಿದರೆ ಅದು ದೇವರ ಒಂದು ದಿನಕ್ಕೆ ಸಮ ಅನ್ನುವುದನ್ನು ಅವರು ತ ಬಳಕೆಗೆ ತಂದರು ಹೀಗೆ ಸಾವಿರದ ಇನ್ನೂರು ಮನುಷ್ಯ ವರ್ಷಗಳು ಒಂದು ದೇವ ವರ್ಷ ಇಂತಹ ದೇವವರ್ಷಗಳನ್ನು ನಾವು ತೆಗೆದುಕೊಂಡು ಹೋದರೆ ಮುನ್ನೂರ ಅರವತ್ತು ಮಾನುಷ ವರ್ಷಗಳು ನಾನಾಗಲೇ ಹೇಳಿದ ಹಾಗೆ ಮುನ್ನೂರ ಅರವತ್ತು ಮಾನುಷ ವರ್ಷಗಳು ಒಂದು ದೇವ ವರ್ಷ ಮತ್ತು ಸಾವಿರದ ಇನ್ನೂರು ದೇವ ವರ್ಷಗಳು ಅದು ಒಂದು ಕಲಿಯುಗ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಅನ್ನುವ ನಂಬರ್ ಹೇಗೆ ಬಂತು ಅಂತ ಹೇಳಿದರೆ ಈ ರೀತಿಯ ಕ್ಯಾಲ್ಕುಲೇಷನ್ ಮಾಡ್ತಾ ಅವರು ಹೋದಾಗ ಬಂತು ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಬದುಕುವುದನ್ನು ಒಂದು ವರ್ಷ ಬ್ರಹ್ಮನ ಒಂದು ವರ್ಷ ಅಂತ ಇಟ್ಕೊಂಡ್ರೆ ಅಥವಾ ದೇವರ ಒಂದು ವರ್ಷ ಅಂತ ಇಟ್ಕೊಂಡ್ರೆ ಸುಮಾರು ಮುನ್ನೂರ ಅರವತ್ತು ವರ್ಷಗಳು ಮಾನುಷ್ಯ ವರ್ಷಗಳು ಒಂದು ದೇವ ವರ್ಷ ಅಂತ ಪರಿಗಣನೆ ಮಾಡಬಹುದು ಅದೇ ರೀತಿಯಲ್ಲಿ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಇನ್ನೂರು ದೇವ ವರ್ಷಗಳನ್ನು ತೆಗೆದುಕೊಂಡಾಗ ಅದು ಒಂದು ಕಲಿಯುಗಕ್ಕೆ ಸಮ ಅನ್ನುವ ಒಂದು ಕ್ಯಾಲ್ಕುಲೇಷನನ್ನು ಮಾಡಿದರು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಅನ್ನುವ ಶಬ್ದ ಒಂದು ಸಂಖ್ಯೆ ಬಂತು ಅದನ್ನು ಎರಡು ಪಟ್ಟು ಗುಣಿಸಿದಾಗ ಅವರಿಗೆ ದ್ವಾಪರಯುಗದ ಒಂದು ಸಂಖ್ಯೆ ಬಂತು ಮೂರು ಪಟ್ಟು ಅಂತ ತೆಗೆದುಕೊಂಡಾಗ ತ್ರೇತಾಯುಗ ಬಂತು ನಾಲ್ಕು ಪಟ್ಟು ಅಂತ ತೆಗೆದುಕೊಂಡಾಗ ಕೃತಯುಗ ಅಂತ ಬಂತು ಈ ಎ ನಾಲ್ಕು ಯುಗಗಳನ್ನು ಸೇರಿಸಿ ಅವರೊಂದು ಮಹಾಯುಗ ಅಂತ ಕರೆದರು ಅಂದರೆ ಒಟ್ಟು ನಾ ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳನ್ನು ಒಟ್ಟು ಸೇರಿಸಿದಾಗ ಅವರು ಅದನ್ನು ಮಹಾಯುಗ ಅಥವಾ ಚತುರಯುಗ ಅಂತ ಕರೆದರು ಇಂತಹ ಎಪ್ಪತ್ತ ಒಂದು ಮಹಾಯುಗಗಳನ್ನು ಸೇರಿಸಿದರೆ ಒಂದು ಮನ್ವಂತರ ಆಗುತ್ತೆ ಒಟ್ಟು ಎಪ್ಪತ್ತ ಒಂದು ಮಹಾಯುಗಗಳನ್ನು ಸೇರಿಸಿದರೆ ಒಂದು ಮನ್ವಂತರ ಅಂತಹ ಹದಿನಾಲ್ಕು ಮನ್ವಂತರಗಳನ್ನು ಸೇರಿಸಿದರೆ ಒಂದು ಕಲ್ಪ ನೋಡಿ ನಾವು ಎಷ್ಟು ದೊಡ್ಡ ಸಂಖ್ಯೆ ಕಡೆ ಹೋಗ್ತಾ ಇದ್ದೇವೆ ಆದರೆ ಆ ಕಲ್ಪ ಏನು ಅಂತ ಹೇಳಿದ್ರೆ ಬ್ರಹ್ಮನ ಒಂದು ಹಗಲು ಬ್ರಹ್ಮನ ಒಂದು ಹಗಲು ಇದು ಮತ್ತೆ ನಮಗೆ ಅನಿಸ್ಬೋದು ಇದೆಲ್ಲ ಸುಮ್ಮನೆ ಏನೋ ಸಮಯ ಇತ್ತು ಅಂತ ಇದೆಲ್ಲ ಬರಿತಾ ಹೋಗಿದ್ದಾರೆ ಅಂತ ಆದರೆ ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಅವರು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಬರೆಯುವ ಕಷ್ಟವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ಯೂನಿಟ್ಗಳಲ್ಲಿ ಒಂದು ವಿಶೇಷವನ್ನು ಅವರು ಅಳವಡಿಸಿಕೊಂಡ್ರು ಏನಂತ ಹೇಳಿದರೆ ಮಾನುಷ ವರ್ಷ ದೇವ ವರ್ಷ ಹೀಗೆ ಅಳವಡಿಸಿಕೊಳ್ಳುವ ಮೂಲಕ ದೊಡ್ಡ ಸಂಖ್ಯೆಗಳನ್ನು ಕೂಡ ಸಣ್ಣದಾಗಿ ಹೇಳುವಂಥ ಒಂದು ಅವಕಾಶ ಅವರಿಗೆ ಬಂತು ಮುನ್ನೂರ ಅರವತ್ತು ಮಾನುಷ ವರ್ಷಗಳನ್ನು ಒಂದು ವರ್ಷ ಒಂದು ದೇವ ವರ್ಷ ಅಂತ ಪರಿಗಣನೆ ಮಾಡಿದಾಗ ಪ್ರತಿ ಸಲ ಸೊನ್ನೆಗಳನ್ನು ಹಾಕುವ ಕಷ್ಟವನ್ನು ಅವರು ತಪ್ಪಿಸಿಕೊಂಡರು ಹಾಗೆಯೇ ಸಾವಿರದ ಇನ್ನೂರು ದೇವ ವರ್ಷಗಳನ್ನು ಒಂದು ಕಲಿಯುಗ ಅಂತ ಮಾಡಿದರು ಹಾಗೆಯೇ ಹತ್ತು ಕಲಿಯುಗಗಳನ್ನು ಕಲಿಯುಗಗಳ ಅವಧಿಯನ್ನು ಸೇರಿಸಿದರೆ ಒಂದು ಮಹಾಯುಗ ಅಂತ ಮಾಡಿದರು ಎಪ್ಪತ್ತ ಒಂದು ಮಹಾಯುಗಗಳನ್ನು ಸೇರಿಸಿದರೆ ಒಂದು ಮನ್ವಂತರ ಆಯಿತು ಅಂತಹ ಹದಿನಾಲ್ಕು ಮನ್ವಂತರಗಳನ್ನು ಸೇರಿಸಿದರೆ ಒಂದು ಕಲ್ಪ ಆಯಿತು ಅಂತಹ ಒಂದು ಕಲ್ಪ ಬ್ರಹ್ಮನ ಒಂದು ದಿನಕ್ಕೆ ಸಮ ಎರಡು ಕಲ್ಪ ಬ್ರಹ್ಮನ ಒಂದು ದಿನ ಒಂದು ಹಗಲು ಒಂದು ಇರುಳು ಇಷ್ಟು ಮಾತ್ರ ಅಲ್ಲ ನಾವಿವತ್ತು ಕಾಲದೇಶ ಅನ್ನುವ ಪರಿಕಲ್ಪನೆಯನ್ನು ಪಾಶ್ಚಾತ್ಯ ಜಗತ್ತಿನಲ್ಲಿ ತೀರಾ ಇತ್ತೀಚೆಗೆ ನೋಡ್ತಾ ಇದ್ದೇವೆ ಐನ್ಸ್ಟೈನ್ ಬಂದ ಮೇಲೆ ಟೈಮ್ ಆ್ಯಂಡ್ ಸ್ಪೇಸ್ ಬಗ್ಗೆ ಚರ್ಚೆ ಶುರುವಾಯಿತು ಅದಕ್ಕಿಂತ ಹಿಂದೆ ನ್ಯೂಟನ್ನ ಸಮಯದಲ್ಲಿ ಇತ್ತು ಆದರೆ ಅದಷ್ಟು ಅಷ್ಟು ಪ್ರಾಮಿನೆನ್ಸಿಗೆ ಬಂದಿರಲಿಲ್ಲ ಆದರೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಸಂಧ್ಯಾ ವಂದನೆ ಮಾಡುವ ಸಮಯದಲ್ಲಿ ಅಥವಾ ದೇವರ ಪೂಜೆ ಮಾಡುವ ಸಮಯದಲ್ಲಿ ನಾವು ಏನು ಹೇಳ್ತೇವೆ ನಾವು ಬ್ರಹ್ಮನ ದಿನವನ್ನು ನೆನಪಿಸಿಕೊಳ್ತೇವೆ ದ್ವಿತೀಯ ಪರಾರ್ಧೆ ಅಂತ ಹೇಳ್ತೇವೆ ಅಂದರೆ ಇಡೀ ಒಂದು ಇಡೀ ಬ್ರಹ್ಮನ ಅವಧಿಯನ್ನು ಇಡೀ ಬ್ರಹ್ಮನ ಜೀವಿತಾವಧಿಯನ್ನು ಒಂದು ಪರ ಅಂತ ನಾವು ತೆಗೆದುಕೊಂಡ್ರೆ ಅದು ಅದು ಕೂಡ ಒಂದು ಯೂನಿಟ್ ಆಫ್ ಟೈಮ್ ಅದರಲ್ಲಿ ಪರಾರ್ಧೆ ಅಂದರೆ ಅವನ ಮೊದಲ ಅರ್ಧ ಜೀವನ ಮುಗಿದಿದೆ ಐವತ್ತ ಒಂದನೇ ವಯಸ್ಸಿಗೆ ಕಾಲಿಟ್ಟಿದ್ದಾನೆ ಆ ಐವತ್ತೊಂದನೇ ವಯಸ್ಸಿನಲ್ಲಿ ಬರ್ತ್ಡೇ ಆಚರಣೆ ಮಾಡಿಕೊಳ್ತಾ ಇದ್ದಾನೆ ಅದರ ಮೊದಲ ದಿನ ಅದನ್ನು ನಾವು ಶ್ವೇತವರಾಹ ಕಲ್ಪ ಅಂತ ಹೇಳ್ತೇವೆ ಎಲ್ಲ ಕಲ್ಪಗಳಿಗೂ ಬೇರೆ ಬೇರೆ ಹೆಸರುಗಳನ್ನು ನಾವು ಕೊಟ್ಟಿದ್ದೇವೆ ಸೊ ಇದರಲ್ಲಿ ಆ ಬ್ರಹ್ಮನ ಐವತ್ತ ಒಂದನೆಯ ವರ್ಷದ ಮೊದಲ ದಿನ ಶ್ವೇತವರಾಹ ಕಲ್ಪ ಆನಂತರ ಯಾವ ಆ ಕಲ್ಪದಲ್ಲಿ ಯಾವ ಮನ್ವಂತರ ಅಂತ ಬೇಕಲ್ಲ ಅದನ್ನು ಕೂಡ ನಾವು ಹೇಳ್ತೇವೆ ವೈವಸ್ವತ ಮನ್ವಂತರ ಇದು ಎಷ್ಟನೇ ಮನ್ವಂತರ ಅಂತ ಹೇಳಿದರೆ ಸಪ್ತಮೆ ಏಳನೇ ಮನ್ವಂತರ ಹದಿನಾಲ್ಕು ಮನ್ವಂತರಗಳಿದ್ದಾವೆ ಅದಾದಮೇಲೆ ಅವನ ಒಂದು ಹಗಲು ಮುಗಿಯುತ್ತ ಇರುಳು ಶುರುವಾಗುತ್ತೆ ಈಗ ಬ್ರಹ್ಮ ಐವತ್ತೊಂದನೆಯ ವಯಸ್ಸಿನಲ್ಲಿ ಮೊದಲ ದಿನ ಹಗಲಿನಲ್ಲಿ ಕೂತಿದ್ದಾನೆ ಅದರಲ್ಲಿ ಏಳನೇ ಜಾವದಲ್ಲಿದ್ದಾನೆ ವೈವಸ್ವತ ಮನ್ವಂತರ ನಡೀತಾ ಇದೆ ಆಮೇಲೆ ಅದರಲ್ಲಿ ಯಾವ ಮಹಾಯುಗ ಅದನ್ನು ಕೂಡ ಹೇಳ್ತೇವೆ ಅಷ್ಟಾವಿಂಶತಮೇ ಮಹಾಯುಗೆ ಯಾಕಂದರೆ ಒಂದು ಮನ್ ಒಂದು ಮನ್ವಂತರ ಅಂತ ಹೇಳಿದರೆ ಮತ್ತೆ ನಿಮಗೆ ಎಪ್ಪತ್ತೊಂದು ಮಹಾಯುಗಗಳಿದ್ದಾವೆ ಅದರಲ್ಲಿ ಇಪ್ಪತ್ತು ಎಂಟನೇ ಮಹಾಯುಗದಲ್ಲಿ ನಾವು ಇದ್ದೇವೆ ಮತ್ತು ಆ ಮಹಾಯುಗದ ಒಳಗೆ ಯಾವ ಸಮಯದಲ್ಲಿ ನೀವಿದ್ದೀರಿ ಅಂತ ಹೇಳಿದ್ರೆ ಕಲಿಯುಗೆ ಯಾಕಂದರೆ ಒಂದು ಮಹಾಯುಗದಲ್ಲಿ ಮತ್ತೆ ನಾಲ್ಕು ಯುಗಗಳು ಬರ್ತವೆ ಅದರಲ್ಲಿ ನಾವು ಈಗ ಕಲಿಯುಗದಲ್ಲಿ ಇದ್ದೇವೆ ಆ ಕಲಿಯುಗದಲ್ಲಿ ಪ್ರಥಮ ಪಾದೆ ಪ್ರಥಮ ಪಾದದಲ್ಲಿ ಇದ್ದೇವೆ ಅಂದರೆ ಆ ಸಮಯ ಯಾವುದನ್ನು ಹೇಳ್ಬೋದಾಗಿತ್ತಲ್ಲ ಯಾವುದೋ ಮನ್ವಂತರ ಯಾವುದೋ ಮಹಾಕಲ್ಪ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಇದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಇಡೀ ದೇಶದಲ್ಲಿ ಪ್ರತಿ ಭಾಗದಲ್ಲೂ ಕೂಡ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಇದನ್ನೇ ಅವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ ಸೊ ಹೀಗೆ ಬಹಳ ನಿಷ್ಕೃಷ್ಟವಾಗಿ ಈ ಒಂದು ದೇಶ ಒಂದು ಕಾಲದ ಒಂದು ಪರಿಜ್ಞಾನ ನಮಗೆ ಬಂತು ಇದೆಲ್ಲ ಆದ ಮೇಲೆ ನಾವು ದೇಶಕ್ಕೆ ಬರ್ತೇವೆ ಎಲ್ಲಿ ನೀವು ಎಲ್ಲಿದ್ದೀರಿ ಯಾಕಂದರೆ ಈ ಕಾಲದಲ್ಲಿ ಇರುವವರು ಅನೇಕ ಮಂದಿ ಇರಬಹುದು ಹಾಗಾಗಿ ಜಂಬೂದ್ವೀಪೆ ಭರತವರ್ಷೆ ಭರತಕ್ಕಂಡೆ ಮೇರೋ ದಕ್ಷಿಣ ಪಾರ್ಶ್ವೇ ಅಂತ ಹೇಳಿ 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 ಕೊನೆಗೆ ನಾವು ಬೆಂಗಳೂರು ನಗರೇ ವಸನಗುಡಿ ಪ್ರಾಂತಿ ಅಂತ ಅಂದರೆ ಆ ರೀತಿ ಹೇಳೋದಿಲ್ಲ ಆದರೆ ಆ ನಾನು ಎಲ್ಲಿ ಕೂತಿದ್ದೇನೆ ಅನ್ನುವ ವಿಚಾರವನ್ನು ನಾವು ಹೇಳ್ತೇವೆ ಕಾಲದ ಒಂದು ಮಹಾ ಗೊ ಒಂದು ಇದರಲ್ಲಿ ಒಂದು ಸ್ಪೇಸಲ್ಲಿ ನಾವು ಎಲ್ಲಿದ್ದೇವೆ ಅನ್ನೋದನ್ನು ಹೇಳ್ತೇವೆ ಅದರ ಜೊತೆಗೆ ದೇಶದ ಒಂದು ದೊಡ್ಡ ಇದರಲ್ಲಿ ನಾವು ಎಲ್ಲಿದ್ದೇವೆ ಅಂದರೆ ಕಾಲ ಮತ್ತು ದೇಶ ಎರಡನ್ನೂ ಕೂಡ ಬಹಳ ಸ್ಪಷ್ಟವಾಗಿ ನಾವು ಹೇಳಿ ಕೊನೆಗೆ ನಾನು ಇಲ್ಲಿ ಕೂತು ಈ ಒಂದು ಉಪಾಸನೆಯನ್ನು ಮಾಡ್ತಾ ಇದ್ದೇನೆ ದೇವರೇ ನನ್ನ ಉಪಾಸನೆಯನ್ನು ನೀನು ಸ್ವೀಕಾರ ಮಾಡು ಅನ್ನುವ ಒಂದು ಭಾವನೆಯಿಂದ ನಾವು ಪೂಜೆಯನ್ನು ಮಾಡ್ತೇವೆ ಅಂದರೆ ಈ ಕಾಲ ಮತ್ತು ದೇಶಗಳ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದಲೂ ಕೂಡ ಅನೂಚಾನವಾಗಿ ನಡೆದು ಬಂದಿದೆ ಅನ್ನೋದನ್ನು ನಾವು ಗಮನಿಸಬಹುದು ಇದು ಈ ದೇಶದ ಗಣಿತಜ್ಞರು ಈ ದೇಶದ ವಿಜ್ಞಾನಿಗಳು ಈ ದೇಶದ ಋಷಿಗಳು ನಮಗೆ ಕೊಟ್ಟಂತಹ ಕಾಲದ ಪರಿಕಲ್ಪನೆ ಅತ್ಯಂತ ಸ್ಪಷ್ಟವಾಗಿ ಇದೆಲ್ಲವನ್ನು ಕೂಡ ಅವರು ಬಿಡಿಸಿಟ್ಟು ಹೋಗಿದ್ದಾರೆ ಮತ್ತು ಯಾಕೆ ಇದು ಅಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದರೆ ಮತ್ತೆ ನಾನು ರಿಲಿಜನ್ಗಳ ಇತಿಹಾಸಕ್ಕೆ ಬರುವುದಾದರೆ ರಿಲಿಜನ್ಗಳಲ್ಲಿ ಆರು ಸಾವಿರ ವರ್ಷಗಳಿಗಿಂತ ಹಿಂದೆ ಏನೂ ನಡೆದಿಲ್ಲ ಆರು ಸಾವಿರ ವರ್ಷಗಳ ಹಿಂದೆಯೇ ಭೂಮಿಯ ಸೃಷ್ಟಿಯಾಯಿತು ಆಕಾಶದ ಸೃಷ್ಟಿಯಾಯಿತು ಹಗಲು ಇರುಳುಗಳ ಸೃಷ್ಟಿಯಾಯಿತು ಚಂದ್ರರ ಸೃಷ್ಟಿಯಾಯಿತು ಎಲ್ಲ ಜೀವಿಗಳ ಸೃಷ್ಟಿಯಾದದ್ದು ಆರು ಸಾವಿರ ವರ್ಷಗಳ ಹಿಂದೆ ಅದಕ್ಕಿಂತ ಹಿಂದೆ ಏನಿತ್ತು ಏನೂ ಇರಲಿಲ್ಲ ಶೂನ್ಯ ಆದರೆ ಭಾರತೀಯರ ಪರಿಕಲ್ಪನೆಯಲ್ಲಿ ಅಂತಹ ಶೂನ್ಯ ಇದ್ದ ಸಮಯವೇ ಇರಲಿಲ್ಲ ಯಾಕೆಂತ ಹೇಳಿದರೆ ಇಲ್ಲಿ ಒಮ್ಮೆ ಸೃಷ್ಟಿ ಮತ್ತೆ ಲಯ ಒಮ್ಮೆ ಸೃಷ್ಟಿ ಮತ್ತೆ ಲಯ ಇದು ಚಕ್ರಗತಿಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಮತ್ತು ಇವತ್ತಿನ ಅತ್ಯಂತ ಆಧುನಿಕವಾದ ವಿಜ್ಞಾನ ಕೂಡ ಇದನ್ನೇ ಹೇಳ್ತಾ ಇದೆ ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ಈ ವಿಶ್ವದಲ್ಲಿ ಮತ್ತೆ ಮತ್ತೆ ಸೃಷ್ಟಿ ಲಯಗಳು ನಡೆದಿದ್ದಾವೆ ಒಂದು ಬಿಗ್ ಬ್ಯಾಂಗ್ ಆಯಿತು ಅದರ ಹಿಂದೆ ಒಂದು ಸೃಷ್ಟಿ ಇತ್ತು ಆ ಸೃಷ್ಟಿ ಲಯವಾಗಿ ಬಿಗ್ ಬ್ಯಾಂಗ್ ಮೂಲಕ ಮತ್ತೆ ಒಂದು ಹೊಸ ಸೃಷ್ಟಿಯ ಆರಂಭ ಆಯಿತು ಇದು ಕೂಡ ಮತ್ತೆ ಎಲ್ಲಿಯೋ ಒಂದು ಕಡೆ ಮುಗಿಯುವ ಹಂತಕ್ಕೆ ಬರುತ್ತೆ ಅದಾದ ಮೇಲೆ ಮತ್ತೆ ಮತ್ತೊಂದು ಸೃಷ್ಟಿಯನ್ನು ನಾವು ನೋಡ್ತೇವೆ ಈ ರೀತಿಯ ವಿಚಾರಧಾರೆಯ ಕಡೆಗೆ ನಮ್ಮ ಇವತ್ತಿನ ಅತ್ಯಂತ ಆಧುನಿಕವಾದ ವಿಜ್ಞಾನ ಕೂಡ ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಅಂದರೆ ಇದು ಒಂದು ಟೈಮ್ ಲೈನ್ ಅಲ್ಲ ಇದೊಂದು ಟೈಮ್ ಸೈಕಲ್ ಇಟ್ಸ್ ಅ ಸೈಕಲ್ ಆಫ್ ಟೈಮ್ ಕಾಲಚಕ್ರ ಹಾಗಾಗಿಯೇ ಈ ಕಾಲಚಕ್ರ ಅನ್ನುವ ಪರಿಕಲ್ಪನೆಯನ್ನ ಬಹಳ ವಿಶೇಷವಾಗಿ ಈ ಜಗತ್ತಿಗೆ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಅದು ಭಾರತೀಯರು ಇನ್ನು ಇದಕ್ಕೆ ನಾವು ಕೇವಲ ಶಾಸ್ತ್ರಗ್ರಂಥಗಳಲ್ಲಿ ಮಾತ್ರ ಈ ಈ ರೆಫರೆನ್ಸ್ಗಳನ್ನು ನೋಡಬೇಕಾಗಿಲ್ಲ ನಮ್ಮಲ್ಲಿ ಜನಪದ ಗೀತೆಗಳಲ್ಲಿ ಜನಸಾಮಾನ್ಯರ ಆಡುನುಡಿಗಳಲ್ಲಿ ನಾವು ಈ ಕಾಲಚಕ್ರದ ಪರಿಕಲ್ಪನೆಯನ್ನು ಮತ್ತೆ ಮತ್ತೆ ನೋಡ್ತೇವೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನುವ ವರಕವಿಯ ಮಾತಿನಲ್ಲಿರಬಹುದು ಅಥವಾ ನಮ್ಮ ಆಡುನುಡಿಯ ಗಾದೆಗಳಲ್ಲಿ ಲಾವಣಿಗಳಲ್ಲಿ ಪದ್ಯಗಳಲ್ಲಿ ಜನಪದ ಗೀತೆಗಳಲ್ಲಿ ರಾಗಿ ಬೀಸುವ ಪದ್ಯಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಲ ಅನ್ನುವುದು ಚಕ್ರಗತಿಯಲ್ಲಿ ಅದು ತಿರುಗ್ತಾ ಇರುತ್ತದೆ ಅನ್ನುವ ಪರಿಕಲ್ಪನೆಯನ್ನು ನಾವು ಭಾರತೀಯರು ಬಳಸುವುದನ್ನು ಗಮನಿಸಬಹುದು ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ಕಾಲ ಅಂತ ಹೇಳುವಾಗ ನಮ್ಮ ಭಾರತೀಯರು ಕಾಲವನ್ನು ಪ್ರಕೃತಿಯ ಜೊತೆ ಸಮೀಕರಿಸಿದರು ಪ್ರಕೃತಿಯನ್ನು ಬಿಟ್ಟು ಕಾಲ ಇಲ್ಲ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಮನುಷ್ಯನಿಗೆ ಕಾಲವನ್ನು ಗಣನೆ ಮಾಡುವುದಕ್ಕೆ ಲೆಕ್ಕ ಮಾಡುವುದಕ್ಕೆ ಆತ ಪ್ರಕೃತಿಯ ಮೊರೆ ಹೋಗಬೇಕು ಅನ್ನುವುದನ್ನು ಮತ್ತೆ ಮತ್ತೆ ನೆನಪಿಸಿದವರು ಭಾರತೀಯರು ಯಾಕೆಂತ ಹೇಳಿದರೆ ನಮ್ಮಲ್ಲಿ ತಿಂಗಳು ತಿಂಗಳು ಅನ್ನುವ ಶಬ್ದಕ್ಕೆ ಚಂದ್ರ ಅನ್ನುವ ಅರ್ಥ ಚಂದ್ರ ಪ್ರಕೃತಿಯ ಒಂದು ಅಂಶ ಸೂರ್ಯ ಪ್ರಕೃತಿಯ ಒಂದು ಅಂಶ ನಮ್ಮಲ್ಲಿ ದಿನ ಅಂತ ಹೇಳುವಂಥದ್ದು ಶುರುವಾಗುವುದು ಸೂರ್ಯನ ಉದಯದಿಂದ ಮಧ್ಯರಾತ್ರಿಯಿಂದ ಅಲ್ಲ ಆ ಕಡೆಯೂ ಕತ್ತಲು ಈ ಕಡೆಯೂ ಕತ್ತಲು ಅದರ ಮಧ್ಯದಲ್ಲಿ ದಿನ ದಿನ ಶುರುವಾಯಿತು ಅನ್ನುವುದನ್ನು ನಾವು ಒಪ್ಪಿಕೊಳ್ಳುವವರಲ್ಲ ನಮ್ಮ ದಿನ ಶುರುವಾಗುವುದು ಇಡೀ ಜಗತ್ತು ಎದ್ದಾಗ ಜಗತ್ತು ಹೇಳುವುದು ಯಾವಾಗ ಅಂತ ಹೇಳಿದರೆ ಸೂರ್ಯನ ಉದಯ ಆದಾಗ ಸೂರ್ಯೋದಯದ ಮೂಲಕ ಭಾರತದ ಪರಿಕಲ್ಪನೆಯಲ್ಲಿ ಒಂದು ದಿನದ ಆರಂಭ ಮತ್ತು ವರ್ಷದ ಆರಂಭ ಕೂಡ ಅದು ಬಹಳ ಪ್ರಕೃತಿಯ ಜೊತೆ ತಾದಾತ್ಮ್ಯವನ್ನು ಸಾಧಿಸಿರುವಂಥದ್ದು ಉದಾಹರಣೆಗೆ ನಮ್ಮಲ್ಲಿ ಪಾಶ್ಚಾತ್ಯ ಚಿಂತನೆಯಲ್ಲಿ ಜನವರಿ ಒಂದನೇ ತಾರೀಕು ವರ್ಷಾರಂಭ ಅಂತ ಹೇಳಿದರೆ ಯಾಕೆ ಜನವರಿ ಒಂದು ಅಂತ ಕೇಳಿದರೆ ಅವರಲ್ಲಿ ಉತ್ತರ ಇಲ್ಲ ಅದು ಯಾವುದೋ ವರ್ಷದ ಒಂದು ದಿನ ಅಷ್ಟೇ ಮತ್ತು ಆ ಜನವರಿ ಒಂದು ಕೂಡ ನಮಗೆ ಇಲ್ಲಿ ಅನುಭವಕ್ಕೆ ಬರುವುದಿಲ್ಲ ಒಂದು ಸ್ವಲ್ಪ ಚಳಿ ಇರ್ತದೆ ಬಿಟ್ಟರೆ ಮತ್ತೇನೂ ನಮಗೆ ಅನಿಸೋದಿಲ್ಲ ಆದರೆ ನಾವು ಅಮೆರಿಕ ಅಥವಾ ಯುರೋಪಿನ ಬೇರೆ ದೇಶಗಳಿಗೆ ಹೋಗಿ ನೋಡಿದರೆ ಜನವರಿ ಒಂದು ಅಂತ ಹೇಳುವಂಥದ್ದು ಮರಗಟ್ಟಿ ಹೋಗುವಂಥ ಚಳಿ ಹೊರಗಡೆ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ ಇಡೀ ಪ್ರಕೃತಿ ಹಿಮ 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 ಎಲ್ಲ ಕಡೆಯಲ್ಲೂ ಬಿಳಿ ಎಲೆಟ್ ಹೇಳಿದ ಹಾಗೆ ಒಂದು ಆಸ್ಪತ್ರೆಯಲ್ಲಿ ಒಂದು ರೋಗಿಯನ್ನು ಮಲಗಿಸಿ ಒಂದು ವೈಟ್ ಬಿಳಿ ಚಾದರವನ್ನು ಹಾಕಿದರೆ ಹೇಗೆ ಕಾಣ್ತದೋ ಇಡೀ ಪ್ರಕೃತಿ ನಮಗೆ ಹಾಗೆ ಕಾಣ್ತದೆ ಒಂದು ಪೇಷಂಟಿನ ಹಾಗೆ ಕಾಣ್ತದೆ ಅಂತಹ ಸಮಯದಲ್ಲಿ ವರ್ಷಾರಂಭ ಮತ್ತು ಅವರಿಗೆ ಆ ಒಂದು ಅದೊಂದು ವಿಷಣ್ಣವಾದ ಒಂದು ಪರಿಸರ ಒಂದು ವಿಷಣ್ಣವಾದ ಸನ್ನಿವೇಶ ಹಾಗಾಗಿ ಅದನ್ನು ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿ ಅವರು ಪಟಾಕಿ ಸಿಡಿಸೋದೇನು ಕುಡಿಯೋದೇನು ಗಲಾಟೆ ಮಾಡೋದೇನು ಸಂಗೀತ ಹಾಡೋದೇನು ಎಲ್ಲವನ್ನೂ ಮಾಡ್ತಾರೆ ಆದರೆ ಭಾರತದಲ್ಲಿ ವರ್ಷಾರಂಭ ಆಗುವಾಗ ಪ್ರಕೃತಿಯೇ ಎದ್ದು ಮೈಮುರಿದ ಎದ್ದು ಅದೇ ಸಂಗೀತವನ್ನು ಹಾಡುತ್ತದೆ ಅದೇ ಚಿಲಿಪಿಲಿ ಕುಡ್ತದೆ ಅದೇ ಹೂವುಗಳನ್ನು ಅರಳಿಸಿ ಸುವಾಸನೆಯನ್ನು ಬೀರ್ತದೆ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ವರ್ಷಾರಂಭ ಅಂತ ಹೇಳುವಂಥದ್ದು ಯುಗಾದಿಯ ಸಮಯಕ್ಕೆ ಯಾಕೆ ಯುಗಾದಿ ಅಂತ ಹೇಳುವುದಕ್ಕೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ನಮ್ಮಲ್ಲಿ ಇವತ್ತು ಬಹಳಷ್ಟು ಮಂದಿ ಯುಗಾದಿ ಅಂತ ಹೇಳಿದರೆ ಒಬ್ಬಟ್ಟು ತಿನ್ನೋದು ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಆಮೇಲೆ ಒಂದು ಪಿಕ್ಚರ್ ನೋಡಿ ಮಲಗೋದು ಇಷ್ಟಕ್ಕೆ ಯುಗಾದಿ ಸೀಮಿತವಾಗಿದೆ ಆದರೆ ಯುಗಾದಿ ಭಾರತದ ಅತ್ಯಂತ ವೈಜ್ಞಾನಿಕವಾದ ಹಬ್ಬ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ನಮ್ಮಲ್ಲಿ ಯುಗಾದಿ ಅಥವಾ ಯಾವುದೇ ವರ್ಷದ ಬೇರೆ ಬೇರೆ ಸೀಸನ್ಗಳು ಒಂದು ಸಲ ಚಳಿ ಒಂದು ಸಲ ಬಿಸಿಲು ಒಂದು ಸಲ ಹದವಾದ ಸಮಶೀತೋಷ್ಣ ವಾತಾವರಣ ಇದೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮಲ್ಲಿ ಬಹಳಷ್ಟು ಭಾಳಷ್ಟು ಮಂದಿ ಯೋಚನೆ ಮಾಡ್ತಾರೆ ಸೂರ್ಯನ ಸುತ್ತ ಭೂಮಿ ಬ ತಿರುಗುವಾಗ ಕೆಲವು ಸಲ ಸೂರ್ಯನಿಗೆ ಹತ್ತಿರ ಬರ್ತದೆ ಕೆಲವು ಸಲ ದೂರ ಹೋಗ್ತದೆ ಯಾಕಂದರೆ ಎಲೆಪ್ಟಿಕಲ್ ಆರ್ಡರಲ್ಲಿ ಎಲೆಪ್ಟಿಕಲ್ ಇದರಲ್ಲಿ ಸುತ್ತುತ್ತದೆ ಪಥದಲ್ಲಿ ಸುತ್ತುತ್ತದೆ ಹಾಗಾಗಿ ಸೂರ್ಯನ ಹತ್ತಿರ ಬಂದಾಗ ನಮಗೆ ಬಿಸಿಲು ಜಾಸ್ತಿ ಸೆಕೆ ಜಾಸ್ತಿ ಸೂರ್ಯನಿಂದ ದೂರ ಹೋದಾಗ ಚಳಿ ಆಗುತ್ತದೆ ಅಂತ ನಮ್ಮಲ್ಲಿ ಕೆಲವರು ಯೋಚನೆ ಮಾಡುವುದಿದೆ ತಪ್ಪಲ್ಲ ಆದರೆ ಅದಕ್ಕೆ ವ್ಯತಿರಿಕ್ತವಾದ ಅದಕ್ಕೆ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ರೀತಿಯಲ್ಲಿ ನಮ್ಮ ಪ್ರಾಕೃತಿಕ ವಿದ್ಯಮಾನ ನಡೆಯುತ್ತದೆ ಸೂರ್ಯನಿಗೆ ನಾವು ತುಂಬ ಹತ್ತಿರ ಬರುವುದು ಯಾವಾಗ ಅಂತ ಹೇಳಿದರೆ ನಾವು ತುಂಬ ಚಳಿಯನ್ನು ಅನುಭವಿಸುವಾಗ ಜನವರಿ ನಾಲ್ಕನೇ ತಾರೀಕು ನಾವು ಸೂರ್ಯನಿಗೆ ತುಂಬ ಹತ್ತಿರದಲ್ಲಿ ಇರ್ತೇವೆ ಹಾಗೆಯೇ ಜೂನ್ ಹತ್ತು ಹದಿನೈದನೇ ತಾರೀಕಿನ ಸಮಯದಲ್ಲಿ ನಾವು ಸೂರ್ಯನಿಂದ ಬಹಳ ದೂರ ಇರ್ತೇವೆ ಆದರೆ ನಮಗೆ ಅದನ್ನು ಪ್ರಕೃತಿಯಲ್ಲಿ ನೋಡಿದಾಗ ಅನಿಸೋದಿಲ್ಲ ಆ ರೀತಿ ಯಾಕೆ ಅಂತ ಹೇಳಿದರೆ ಈ ಎಲ್ಲ ಸೀಸನ್ಗಳು ಆಗುವಂಥದ್ದು ಬಿಸಿಲು ಚಳಿ ಮಳೆ ಇದೆಲ್ಲವೂ ಕೂಡ ಆಗುವಂಥದ್ದು ಯಾಕೆ ಅಂತ ಹೇಳಿದರೆ ಭೂಮಿ ಸೂರ್ಯನಿಗೆ ಹತ್ತಿರ ಅಥವಾ ದೂರ ಬರುವುದ ಬರುವ ಕಾರಣಕ್ಕೆ ಅಲ್ಲ ಅದು ಇಪ್ಪತ್ತ ಮೂರುವರೆ ಡಿಗ್ರಿ ವಾಲಿಕೊಂಡಿರುವ ಕಾರಣಕ್ಕೆ ತನ್ನ ಅಕ್ಷದಲ್ಲಿ ಅದು ಇಪ್ಪತ್ತ ಮೂರುವರೆ ಡಿಗ್ರಿ ವಾಲಿಕೊಂಡಿದೆ ಮತ್ತು ಆ ಹೇಗೆ ವಾಲಿಕೊಂಡಿದೆಯೋ ಅದೇ ಕ್ರಮದಲ್ಲಿ ಅದು ಸೂರ್ಯನ ಸುತ್ತ ತಿರುಗಾಡ್ತದೆ ಸೂರ್ಯನ ಸುತ್ತ ಪ್ರದಕ್ಷಿಣೆಯನ್ನು ಮಾಡುತ್ತದೆ ಹಾಗಾಗಿ ಸೂರ್ಯನ ಸುತ್ತ ಅದು ಪ್ರದಕ್ಷಿಣೆಯನ್ನು ಮಾಡುವಾಗ ಕೆಲವು ಸಲ ಸೂರ್ಯನ ಕಿರಣಗಳು ಆ ಭೂಮಿಯ ಉತ್ತರ ಗೋಳಾರ್ಧದ ಮೇಲೆ ನೇರವಾಗಿ ಬೀಳ್ತವೆ ಕೆಲವು ಸಲ ದಕ್ಷಿಣ ಗೋಳಾರ್ಧದ ಮೇಲೆ ನೇರವಾಗಿ ಬೀಳ್ತವೆ ದಕ್ಷಿಣ ಗೋಳಾರ್ಧದಲ್ಲಿ ಆ ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿಯವರೆಗೆ ಹೋಗ್ತವೋ ಒಂದು ಹಂತದವರೆಗೆ ಹೋಗಿ ಮತ್ತೆ ಅದು ವಾಪಸ್ ಬರ್ತದೆ ಆ ಎಲ್ಲಿಯ ಯಾವ ಅಂತಿಮ ಹಂತ ಅದು ಹೋಗಿ ಮುಟ್ಟುತ್ತದೋ ಅಂತಹ ಬಿಂದುವನ್ನು ನಾವು ಮಕರ ವೃತ್ತ ಅಂತ ಹೇಳ್ತೇವೆ ಮಕರ ವೃತ್ತ ಯಾವುದು ಅಂತ ಹೇಳಿದರೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಅಂತಿಮ ಬಿಂದುವನ್ನು ಮುಟ್ಟುತ್ತವೋ ಅಂತಹ ಬಿಂದು ಅಲ್ಲಿಗೆ ಹೋದ ಮೇಲೆ ಆ ಕಿರಣಗಳು ಮೇಲ್ಮುಖವಾಗ್ತವೆ ಮೇಲ್ಮುಖವಾಗಿ ಅವುಗಳು ಉತ್ತರ ಗೋಳಾರ್ಧಕ್ಕೆ ಬರ್ತವೆ ಉತ್ತರ ಗೋಳಾರ್ಧದಲ್ಲಿ ಕೂಡ ಯಾವುದೋ ಒಂದು ಹಂತದವರೆಗೆ ಹೋಗಿ ನಂತರ ಅದಕ್ಕಿಂತ ಆಚೆ ಅವುಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅವುಗಳು ದಕ್ಷಿಣಾಭಿಮುಖವಾಗ್ತವೆ ಹೀಗೆ ಉತ್ತರ ಗೋಳಾರ್ಧದಲ್ಲಿ ಯಾವ ಬಿಂದುವನ್ನು ಯಾವ ಚರಮ ಬಿಂದುವನ್ನು ಯಾವುದೋ ಗರಿಷ್ಠ ಬಿಂದುವನ್ನು ಅವುಗಳು ಮುಟ್ತಾವೋ ಅಂತಹ ವೃತ್ತವನ್ನು ನಾವು ಕರ್ಕವೃತ್ತ ಅಂತ ಹೇಳ್ತೇವೆ ಅದರ ಆಚೆಗೆ ಸೂರ್ಯನ ಬೆಳಕು ನೀ ನೇರವಾಗಿ ಮುಟ್ಟುವುದಿಲ್ಲ ಸ್ವಲ್ಪ ವಾರೆಯಾದ ಕಿರಣಗಳು ಸೂರ್ಯನ ಕಿರಣಗಳು ಆ ಭಾಗಗಳಿಗೆ ಹೋಗ್ತವೆ ಹೀಗೆ ಸೂರ್ಯನ ಕಿರಣ ದಕ್ಷಿಣದಲ್ಲಿ ಯಾವ ಭಾಗವನ್ನು ಅಂತಿಮವಾಗಿ ಮುಟ್ಟಿ ಆನಂತರ ಮೇಲ್ಮುಖವಾಗುತ್ತೋ ಅಂತಹ ಬಿಂದುವನ್ನು ಅಂತಹ ವೃತ್ತವನ್ನು ನಾವು ಮಕರ ವೃತ್ತ ಅಂತ ಹೇಳ್ತೇವೆ ಮತ್ತು ಅಂತಹ ದಿನವನ್ನು ನಾವು ಮಕರಾಯನ ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ಉತ್ತರ ಗೋಳಾರ್ಧಕ್ಕೆ ಹೋಗಿ ಉತ್ತರದ ಯಾವುದೋ ಒಂದು ಬಿಂದುವನ್ನು ಮುಟ್ಟಿ ಇನ್ನು ಆ ಕಡೆ ಹೋಗುವುದಿಲ್ಲ ಇನ್ನು ದಕ್ಷಿಣಾಭಿಮುಖವಾಗುತ್ತೆ ಅಂತ ಹೇಳುವ ಬಿಂದುವನ್ನೇ ನಾವು ಕರ್ಕ ವೃತ್ತ ಅಂತ ಹೇಳ್ತೇವೆ ಮತ್ತು ಅಂತಹ ದಿನವನ್ನು ಕರ್ಕಾಯನ ಅಂತ ಹೇಳ್ತೇವೆ ಮತ್ತು ಈ ಎರಡು ಏನು ಅತಿಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸೂರ್ಯನ ಕಿರಣಗಳು ಆ ಒಂದು ಬಿಂದುವನ್ನು ಮುಟ್ಟಬೇಕು ಯಾಕಂದರೆ ಅವುಗಳು ಕರ್ಕ ವೃತ್ತವನ್ನು ಮುಟ್ಟಿ ಕೆಳ ಮುಖವಾದಾಗ ಬಿಸಿಲು ಕಡಿಮೆ ಆಯಿತು ಈರುಳು ಜಾಸ್ತಿ ಆಯಿತು ಅದೇ ರೀತಿಯಲ್ಲಿ ಮಕರ ವೃತ್ತವನ್ನು ಮುಟ್ಟಿ ಅವುಗಳು ಮೇಲ್ಮುಖವಾಗಿ ಹೋಗುವುದಕ್ಕೆ ಶುರು ಮಾಡಿದಾಗ ಈರುಳು ಕಡಿಮೆ ಆಯಿತು ಹಗಲು ಜಾಸ್ತಿ ಆಯಿತು ಈ ಈರುಳು ಮತ್ತು ಹಗಲುಗಳ ಸರಿಸಮವಾದ ಮಿಶ್ರಣ ಎಲ್ಲೋ ಮಧ್ಯದಲ್ಲಿ ಸಿಗಬೇಕಲ್ಲ ಅಂತಹ ಬಿಂದುವನ್ನೇ ನಾವು ಸಮಭಾಜಕ ವೃತ್ತ ಅಂತ ಹೇಳ್ತೇವೆ ಅಲ್ಲಿ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಆ ದಿನ ವಿಶೇಷವಾಗಿ ಆ ದಿನ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ಈರುಳು ಮತ್ತು ಸೂರ್ಯನ ಕಿರಣಗಳು ದಕ್ಷಿಣದಿಂದ ಉತ್ತರಕ್ಕೆ ಹೋಗುವ ಸಮಯದಲ್ಲಿ ಯಾವ ದಿನ ಈ ಒಂದು ಸಮಭಾಜಕ ವೃತ್ತವನ್ನು ಮುಟ್ಟುತ್ತಾವೋ ಅದೇ ದಿನವನ್ನು ನಾವು ವಿಶುವ ಅಂತ ಕರಿತೇವೆ ನಮ್ಮ ಜನಸಾಮಾನ್ಯರ ಭಾಷೆಯಲ್ಲಿ ಅದೇ ಯುಗಾದಿ ಅಂದರೆ ಒಂದು ಯುಗಾದಿಯ ಹಿಂದೆ ಇಷ್ಟೆಲ್ಲ ಚಿಂತನೆಗಳಿದ್ದಾವೆ ಅದೇ ರೀತಿಯಲ್ಲಿ ನಾವು ಉತ್ತರ ಗೋಳಾರ್ಧಕ್ಕೆ ಹೋದ ಸೂರ್ಯನ ಕಿರಣ ಮತ್ತು ದಕ್ಷಿಣಕ್ಕೆ ತಲೆ ಮಾಡಿ ಅದು ಕೆಳಕೆಳಕ್ಕೆ ಬರ್ತಾ ಇರುವಾಗ ಯಾವ ದಿನ ಅದು ಸಮಭಾಜಕ ವೃತ್ತವನ್ನು ಮುಟ್ಟುತ್ತದೋ ಅದೇ ದಿನವನ್ನು ನಾವು ಮತ್ತೆ ವಿಶ್ವ ಅಂತ ಕರಿತೇವೆ ಶರದ್ ವಿಶ್ವ ಅಂತ ಕರಿತೇವೆ ಅದು ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಅವತ್ತು ಕೂಡ ನಾವು ಒಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ ಮಕರಾಯನ ಮತ್ತು ಕರ್ಕಾಯನ ಈ ಎರಡೂ ದಿನಗಳು ಕೂಡ ನಮ್ಮ ಭಾರತೀಯರಿಗೆ ಬಹಳ ವಿಶೇಷವಾದ ದಿನಗಳು ಯಾಕೆ ನಾವು ಮಕರಾಯನ ಅಂತ ಹೇಳಿದರೆ ನಮ್ಮ ಈರುಳಿನ ಅವಧಿ ಕಡಿಮೆ ಆಯಿತು ಹಗಲಿನ ಅವಧಿ ಹೆಚ್ಚಾಯಿತು ಹೆಚ್ಚಾಗುವುದಕ್ಕೆ ಶುರುವಾಯಿತು ಅಂದರೆ ನಾವು ಹೆಚ್ಚು ಹೆಚ್ಚು ಬಿಸಿಲನ್ನು ನಾವು ಪಡೆಯುವುದಕ್ಕೆ ಕಾಲ ಪಕ್ವವಾಯಿತು ಹಾಗಾಗಿ ನೋಡಿ ಹಗಲಿನ ಅವಧಿ ಹೆಚ್ಚಾಗ್ತಾ ಬಂತು ಹಗಲಿನ ಅವಧಿ ಹೆಚ್ಚಾದ ಹಾಗೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ಮರಗಿಡಗಳು ಪ್ರಾಣಿ ಪಕ್ಷಿಗಳು ಗರಿಗೆದಿರ್ತವೆ ಯಾಕೆ ಅಂತ ಹೇಳಿದರೆ ಮರಗಳಿಗೆ ಜಾಸ್ತಿ ಏನು ಸೂರ್ಯನ ಬೆಳಕು ಸಿಗ್ತದೆ ಜಾಸ್ತಿ ಪರಾಗಸ್ಪರ್ಶ ಮಾಡುವುದಕ್ಕೆ ಅವಕಾಶ ಸಿಗುತ್ತದೆ ಹಾಗೆಯೇ ಜಾಸ್ತಿ ದುಂಬಿಗಳು ಚಿಟ್ಟೆಗಳು ಇವುಗಳೆಲ್ಲ ಓಡಾಡುವುದರಿಂದ ಅವುಗಳ ಬೀಜ ಪ್ರಸಾರಕ್ಕೆ ಬೇಕಾದ ಅವಕಾಶ ಆಗುತ್ತದೆ ಅವುಗಳ ಪುಷ್ಪಗಳ ಅವುಗಳು ಫಲಭರಿತವಾಗುವುದಕ್ಕೆ ಅವಕಾಶವಾಗ್ತದೆ ಹಾಗಾಗಿ ಹಗಲು ಹೆಚ್ಚಾದ ಹಾಗೆ ಪ್ರಕೃತಿಗೆ ಹುಮ್ಮಸ್ಸು ಜಾಸ್ತಿ ಹಾಗಾಗಿಯೇ ನಮಗೆ ಮಕರಾಯನ ಬಹಳ ಮುಖ್ಯವಾದ ದಿನ ಯಾಕೆ ಅಂತ ಹೇಳಿದರೆ ಮಕರಾಯನದ ನಂತರದ ಆರು ತಿಂಗಳು ನಮಗೆ ಹಗಲು ಹೆಚ್ಚಾಗುವಂಥ ಒಂದು ಕಾಲ ಕರ್ಕಾಯನದ ನಂತರ ಆರು ತಿಂಗಳು ಹಗಲು ಕಡಿಮೆ ಆಗ್ತಾ ಇರುಳು ಹೆಚ್ಚಾಗುವಂಥ ಕಾಲ ಹಾಗಾಗಿ ನಮ್ಮ ರಾತ್ರಿಯ ಹಬ್ಬಗಳು ರಾತ್ರಿಯೇ ವಿಶೇಷವಾಗಿ ಆಚರಣೆ ಮಾಡುವಂಥ ಅನೇಕ ಹಬ್ಬಗಳು ನವರಾತ್ರಿಯಂಥ ಅನೇಕ ಹಬ್ಬಗಳು ನಮಗೆ ಸಿಗುವಂಥದ್ದು ಕರ್ಕಾಯನ ಆದ ಮೇಲೆ ಅಂದರೆ ನಮ್ಮ ಭಾರತೀಯರ ಎಲ್ಲ ಚಿಂತನೆಗಳು ಅವು ಅವರ ಹಬ್ಬಗಳು ಎಲ್ಲವೂ ಕೂಡ ಪ್ರಕೃತಿ ಜೊತೆ ಅವುಗಳು ಮೇಳೈಸಿಕೊಂಡಿರುವುದನ್ನು ನಾವು ನೋಡ್ಬೋದು ಈ ಎರಡರ ಮಧ್ಯದಲ್ಲಿ ಬರುವಂತಹ ಯುಗಾದಿ ಅದು ಹಗಲು ಮತ್ತು ಇರುಳು ಎರಡೂ ಕೂಡ ಸರಿಸಮವಾಗಿರುವಂಥ ದಿನ ಆ ನಂತರದ ದಿನಗಳಲ್ಲಿ ಹಗಲು ಇನ್ನಷ್ಟು ಹೆಚ್ಚಾಯಿತು ಇರುಳು ಕಡಿಮೆ ಆಯಿತು ಪರಿಸರಕ್ಕೆ ಪರಾಗ ಸ್ಪರ್ಶ ಮಾಡುವುದಕ್ಕೆ ಹೆಚ್ಚು ಸಮಯ ಸಿಕ್ಕಿತು ಚಿಟ್ಟಗಳಿಗೆ ದುಂಬಿಗಳಿಗೆ ಹಾರಾಡುವುದಕ್ಕೆ ಹೆಚ್ಚು ಸಮಯ ಸಿಕ್ಕಿತು ಯಾಕೆಂದರೆ ಹಗಲಿನ ಅವಧಿ ಜಾಸ್ತಿ ಆಯಿತು ಹಾಗೆ ಹೂವುಗಳು ಮರಗಳು ಹೂವುಗಳನ್ನು ಬಿಡ್ತವೆ ಬೀಜ ಪ್ರಸಾರವನ್ನು ಮಾಡ್ತವೆ ಆ ಬೀಜ ಹೋದದ್ದು ಎಲ್ಲೋ ಒಂದು ಕಡೆ ಹೋಗಿ ಬೀಳ್ತದೆ ಯಾಕಂದರೆ ಹಕ್ಕಿಗಳು ಅಥವಾ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ಇವುಗಳು ಆ ಬೀಜ ಪ್ರಸಾರವನ್ನು ಮಾಡಿ ಮರದಿಂದ ದೂರಕ್ಕೆ ಆ ಬೀಜ ಹೋಗುವ ಹಾಗೆ ಮಾಡ್ತವೆ ಆನಂತರ ಅದರ ಮಧ್ಯದಲ್ಲಿ ಒಂದು ಅಡ್ಡಮಳೆ ಅಂತ ಹೇಳ್ತೇವೆ ನಾವು ಅಡ್ಡಮಳೆ ಬರೆದು ವರ್ಕವಿಯವರ ಭಾಷೆಯಲ್ಲಿ ಸುಂಟ್ರು ಗಾಳಿ ಅಡ್ಡಮಳೆ ಅಂತ ಹೇಳ್ತಾರೆ ಆ ರೀತಿ ಒಂದು ಅಡ್ಡಮಳೆ ಬಿದ್ದಾಗ ಭೂಮಿ ತೇವವಾಗ್ತದೆ ಬಿದ್ದ ಬೀಜಗಳು ಅಲ್ಲೇ ನೆಲಕ್ಕೆ ಅಂಟಿಕೊಳ್ತವೆ ಅವುಗಳು ಸಣ್ಣದಾಗಿ ಮೊಳಕೆಯನ್ನು ಬಿಡುವುದಕ್ಕೆ ಶುರು ಮಾಡ್ತವೆ ತಮ್ಮ ಬೇರನ್ನು ನಿಧಾನವಾಗಿ ಭೂಮಿಗೆ ಅವುಗಳು ಬಿಡುವುದಕ್ಕೆ ಶುರು ಮಾಡ್ತವೆ ಆ ಸಮಯದಲ್ಲಿ ಮಳೆ ಬರುತ್ತದೆ ಶರದ್ ವಿಶ್ವ ಸೆಪ್ಟೆಂಬರ್ ಸಮಯದಲ್ಲಿ ಬಹಳ ಒಳ್ಳೆಯ ಮಳೆ ಹಾಗೆ ಒಳ್ಳೆಯ ಮಳೆ ಬಂದಾಗ ಆ ಗಿಡಗಳು ಬಹಳ ಸಮೃದ್ಧವಾಗಿ ಬೆಳೆಯುವುದಕ್ಕೆ ಅವಕಾಶವಾಗ್ತದೆ ಅಂದರೆ ಯುಗಾದಿ ಅಂತ ಹೇಳುವಂಥದ್ದು ಇಡೀ ಪ್ರಕೃತಿ ಅದು ಪುಷ್ಪವತಿ ಆಗುವುದಕ್ಕೆ ಬೇಕಾದ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಸಂದರ್ಭ ಹಾಗಾಗಿಯೇ ನಮಗೆ ಯುಗಾದಿ ಹೊಸ ವರ್ಷ ಸೊ ಈ ಎಲ್ಲ ಚಿಂತನೆಗಳ ಹಿಂದೆ ವಿಜ್ಞಾನ ಇದೆ ಯಾಕಂತ ಹೇಳಿದರೆ ನಾನಾಗಲೇ ಹೇಳಿದ ಹಾಗೆ ಭೂಮಿ ಯಾವ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣದ ಬಿಂದುವನ್ನು ಮುಟ್ತವೆ ಯಾವ ಸಂದರ್ಭದಲ್ಲಿ ಉತ್ತರದ ಬಿಂದುವನ್ನು ಮುಟ್ತವೆ ಯಾವ ಸಂದರ್ಭದಲ್ಲಿ ಸಮಭಾಜಕ ವೃತ್ತವನ್ನು ಮುಟ್ತವೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅತ್ಯಂತ ಏನು ಬಹು ಆಳವಾದ ಒಂದು ಗಣಿತ ಜ್ಞಾನ ಬೇಕು ಮಾತ್ರ ಅಲ್ಲ ಇದರ ಜೊತೆಗೆ ನಮ್ಮ ಪ್ರಾಚೀನ ಭಾರತೀಯ ಗಣಿತಜ್ಞರು ಇನ್ನೂ ಒಂದು ಅಂಶವನ್ನು ಪರಿಗಣನೆ ಮಾಡಿದರು ಇನ್ನೂ ಒಂದು ಅಂಶವನ್ನು ಗಮನಿಸಿದರು ಅದೇನು ಅಂತ ಹೇಳಿದರೆ ನಮ್ಮ ಭೂಮಿ ಸೂರ್ಯನಿಗೆ ಪರಿಭ್ರಮಣೆಯನ್ನು ಮಾಡುತ್ತಾ ಸೂರ್ಯನಿಗೆ ಪ್ರದಕ್ಷಿಣೆಯನ್ನು ಹಾಕುತ್ತಾ ಅದು ಪ್ರತಿ ಸಲ ಒಂದೇ ದಾರಿಯಲ್ಲಿ ಹೋಗ್ತಾ ಇರೋದಿಲ್ಲ ಈಗ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ನಾವು ಒಂದೇ ಹೈವೇಲಿ ಹೋಗ್ತೇವೆ ಪ್ರತಿ ಸಲ ಒಂದೇ ಹೈವೇ ನಾವು ನಮ್ಮ ಹೈವೇಯನ್ನು ಆಚೆ ಮಾಡೋದಿಲ್ಲ ಎರಡನೇ ಸಲ ಹೋಗುವಾಗ ಸ್ವಲ್ಪ ಹತ್ತು ಮೀಟರ್ ಆ ಕಡೆ ಇನ್ನೊಂದು ಹೈವೇಲಿ ಹೋಗ್ತೇವೆ ಅಂತ ಹೇಳೋದಕ್ಕೆ ನಮಗೆ ಅವಕಾಶ ಇಲ್ಲ ಆದರೆ ಈ ಭೂಮಿ ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡುವಾಗ ಅದು ಒಂದು ಆವೃತ್ತಿಯನ್ನು ಸಂಪೂರ್ಣಗೊಳಿಸಿ ಇನ್ನೊಂದು ಆವೃತ್ತಿಯ ಕಡೆ ಹೋಗುವಾಗ ಅದು ತನ್ನ ಪಥವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ತದೆ ಅದೇ ರೀತಿಯಲ್ಲಿ ಮೂರನೇ ಸಲ ಅದು ಮತ್ತೆ ಸೂರ್ಯನಿಗೆ ಪ್ರದಕ್ಷಿಣೆ ಹಾಕುವಾಗ ತನ್ನ ಪಥವನ್ನು ಹಿಂದಿಗಿಂತ ಮತ್ತೆ ಸ್ವಲ್ಪ ಬದಲಾವಣೆಯನ್ನು ಮಾಡ್ತದೆ ಹೀಗೆ ಪ್ರತಿ ಸಲವೂ ಕೂಡ ಸೂರ್ಯನ ಸುತ್ತ ತಿರುಗುವಾಗ ತನ್ನ ಪಥವನ್ನು ಮತ್ತೆ 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 ಬದಲಾವಣೆಯನ್ನು ಮಾಡ್ತಾ 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 ಅದು ವೃತ್ತಾಕಾರದಲ್ಲಿ ತಿರುಗಾ ತಿರುಗ್ತಾ ಹೋಗ್ತದೆ ನಿಮಗೆ ಇದರ ಕಲ್ಪನೆ ಬರಬೇಕಾದರೆ ನೀವು ಜಹಾಂಗೀರಿ ಅನ್ನುವ ಸ್ವೀಟನ್ನು ನೋಡಿರ್ತೀರಿ ಜಾಂಗಿರಿಯಲ್ಲಿ ಒಂದು ವೃತ್ತ ಆದಮೇಲೆ ಇನ್ನೊಂದು ವೃತ್ತವನ್ನು ಅದರ ಪಕ್ಕದಲ್ಲಿ ಹಾಕ್ತಾರೆ ಮತ್ತೊಂದು ವೃತ್ತವನ್ನು ಅದರ ಮತ್ತೆ ಪಕ್ಕದಲ್ಲಿ ಹಾಕ್ತಾರೆ ಹೀಗೆ ಭೂಮಿ ಕೂಡ ಸೂರ್ಯನ ಸುತ್ತ ಈ ಜಾಂಗೀರಿ ಸ್ವೀಟಿನ ರೀತಿಯಲ್ಲಿ ಒಂದು ಸಲ ಒಂದು ವೃತ್ತ ಅದಾದ ಮೇಲೆ ಎರಡನೇ ವೃತ್ತವನ್ನು ಅದರ ಪಕ್ಕದಲ್ಲಿ ಮೂರನೇ ವೃತ್ತವನ್ನು ಅದರ ಮತ್ತೆ ಸ್ವಲ್ಪ ಆಕಳೆ ಹೀಗೆ ಸುತ್ತು 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 ಹಾಕ್ತಾ ಮತ್ತೆ ತನ್ನ ಒರಿಜಿನಲ್ ಪಾತಿಗೆ ಬರಬೇಕಾದ್ರೆ ತನ್ನ ಮೂಲ ಬಿಂದುವಿಗೆ ಬರಬೇಕಾದ್ರೆ ಸುಮಾರು ಒಂದು ಲಕ್ಷ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಇದು ನಿಮಗೆ ಮೇಲಿನಿಂದ ನೋಡಿದರೆ ಒಂದು ಲಕ್ಷ ದಳಗಳಿರುವಂಥ ಒಂದು ಹೂವಿನ ಆಕೃತಿಯ ಹಾಗೆ ಕಾಣಬಹುದು ಹೀಗೆ ಅದು ಮಾಡುವಾಗ ನಮಗೆ ಸೂರ್ಯನ ಬೆನ್ನ ಹಿಂದೆ ಕಾಣುವಂತಹ ರಾಶಿಗಳು ಯಾಕಂದರೆ ಭಾರತದಲ್ಲಿ ಎರಡು ರೀತಿಯ ಪಂಚಾಂಗಗಳು ಒಂದು ಚಾಂದ್ರಮಾನ ಪಂಚಾಂಗ ಇನ್ನೊಂದು ಸೌರಮಾನ ಪಂಚಾಂಗ ನಾವು ಇಟ್ಟುಕೊಂಡು ಕೂಡ ಕಾಲವನ್ನು ಅಳಿತೇವೆ ಅದೇ ರೀತಿ ಸಂಕ್ರಾಂತಿಗಳನ್ನು ಇಟ್ಟುಕೊಂಡು ಕೂಡ ಕಾಲವನ್ನು ಅಳಿತೇವೆ ಸಂಕ್ರಾಂತಿ ಅಂತ ಹೇಳುವಂಥದ್ದು ನಾವು ಭೂಮಿಯಲ್ಲಿ ನಿಂತು ನೋಡಿದಾಗ ಸೂರ್ಯನ ಬೆನ್ನ ಹಿಂದೆ ಕಾಣುವ ರಾಶಿಗಳನ್ನು ನಾವು ಗುರುತು ಮಾಡಿ ಅವು ಸೂರ್ಯ ಈ ರಾಶಿಯಲ್ಲಿದ್ದಾನೆ ಸೂರ್ಯ ಈ ರಾಶಿಯಿಂದ ಈ ರಾಶಿಗೆ ಹೋಗ್ತಾ ಇದ್ದಾನೆ ಈ ರೀತಿಯ ಲೆಕ್ಕಾಚಾರಗಳನ್ನು ಮಾಡುವಂಥದ್ದು ಇದು ಸೌರಮಾನ ಪಂಚಾಂಗದ ಪದ್ಧತಿ ಹೀಗೆ ನಮ್ಮ ಭೂಮಿ ಪ್ರತಿ ಸಲವೂ ಕೂಡ ಬೇರೆ ಬೇರೆ ಪಥಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ನಾವು ನಮ್ಮ ಸೂರ್ಯ ಕೂಡ ಒಂದು ಒಂದೊಂದು ರಾಶಿಯಲ್ಲಿ ಸ್ವಲ್ಪ ಸ್ವಲ್ಪ ವಿಚಲಿತನಾಗ್ತಾ ಹೋಗ್ತಾನೆ ಒಂದೊಂದು ನಕ್ಷತ್ರಗಳ ಹಿಂದೆ ಆತ ಸರಿತಾ ಹೋಗ್ತಾನೆ ಅಂದರೆ ಈ ವರ್ಷದ ಯುಗಾದಿಗೆ ಆತ ಯಾವುದೋ ಒಂದು ರಾಶಿಯಲ್ಲಿದ್ದ ಇನ್ನು ನೂರು ವರ್ಷಗಳಾದ ಮೇಲೆ ಇದೇ ಯುಗಾದಿಯ ಸಂದರ್ಭದಲ್ಲಿ ಆತನನ್ನು ನೋಡಿದರೆ ಆತ ಇನ್ನೊಂದು ರಾಶಿಯಲ್ಲಿ ಇರಬಹುದು ಈ ರೀತಿಯ ಒಂದು ವಿಚಿತ್ರ ಆಗುವುದನ್ನು ಕೂಡ ನಾವು ಗಮನಿಸ್ತೇವೆ ಇದನ್ನು ಗಮನಿಸಿದವನು ಮೊದಲ ಬಾರಿಗೆ ಗಮನಿಸಿದವನು ವರಾಹ ಮಿಹಿರ ಮತ್ತು ಆತ ಹೇಳ್ತಾನೆ ಸೂರ್ಯನ ಈ ರೀತಿಯ ಒಂದು ವಿಚಲನೆ ಇರುವುದರಿಂದ ನಾವು ಪ್ರತಿ ಎಪ್ಪತ್ತೊಂದು ಎಪ್ಪತ್ತೆರಡು ವರ್ಷಗಳಿಗೆ ನಮ್ಮ ಪಂಚಾಂಗದಲ್ಲಿ ಒಂದು ಪರಿಷ್ಕಾರವನ್ನು ಮಾಡಬೇಕು ನಮ್ಮ ಪಂಚಾಂಗದಲ್ಲಿ ದಿನವನ್ನು ಒಂದು ದಿನ ಹಿಂದಕ್ಕೆ ಹಾಕಬೇಕು ಯಾಕಂದರೆ ನೀವು ಯೋಚನೆ ಮಾಡಿ ಸುಮಾರು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸರಿಯುವುದಕ್ಕೆ ಅಂದರೆ ಈಗ ಅವನು ಮೇಷರಾಶಿಯಲ್ಲಿದ್ದಾನೆ ಅಂತ ಇಟ್ಕೊಂಡು ಇಟ್ಕೊಂಡ್ರೆ ಇನ್ನು ನೂರು ವರ್ಷಗಳಾದ ಮೇಲೆ ಇದೇ ಸಮಯಕ್ಕೆ ನಾವು ಆತನನ್ನು ನೋಡಿದಾಗ ಆತ ಮೇಷರಾಶಿಯಲ್ಲಿ ಇರುವುದಿಲ್ಲ ಆತ ಮೀನರಾಶಿಗೆ ಹೋಗಿರಬಹುದು ಹೀಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸರಿಯುವುದಕ್ಕೆ ಸೂರ್ಯ ಸರಿಯುವುದಕ್ಕೆ ಸುಮಾರು ಒಂಬೈನೂರು ವರ್ಷಗಳು ಬೇಕು ಆ ಒಂಬೈನೂರು ವರ್ಷಗಳನ್ನು ನೀವು ಇಪ್ಪತ್ತೇಳು ನಕ್ಷತ್ರಗಳಿಂದ ಡಿವೈಡ್ ಮಾಡಿದರೆ ಯಾಕಂದರೆ ಆ ಹನ್ನೆರಡು ರಾಶಿಗಳು ಅಂತ ಹೇಳಿದರೆ ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ರಾಶಿಗೂ ಕೂಡ ನಾವು ಎರಡು ನಕ್ಷತ್ರ ಮೂರು ನಕ್ಷತ್ರ ಹೀಗೆ ಹಂಚಿ ಹಾಕಿದ್ದೇವೆ ಆ ನಕ್ಷತ್ರಗಳಿಗೂ ಕೂಡ ನಾವು ನಾಲ್ಕು ಪಾದ ಅಂತ ಮಾಡಿ ಎರಡು ಪಾದವನ್ನು ಒಂದು ರಾಶಿಗೆ ಇನ್ನೊಂದು ಎರಡು ಪಾದವನ್ನು ಇನ್ನೊಂದು ರಾಶಿಗೆ ಹೀಗೆ ಕೂಡ ಹಂಚಿ ಹಾಕಿದ್ದೇವೆ ಸೊ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ನೀವು ಒಂಬೈನೂರು ವರ್ಷಗಳಿಂದ ಡಿವೈಡ್ ಮಾಡಿದರೆ ನಿಮಗೆ ಸುಮಾರು ಅರವತ್ತು ಅರವತ್ತೈದು ಅಂತ ಆನ್ಸರ್ ಬರ್ತದೆ ಅಂದರೆ ಪ್ರತಿ ಅರವತ್ತೈದು ವರ್ಷಗಳಿಗೆ ಸೂರ್ಯ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಆತ ನಿಧಾನವಾಗಿ ವಿಚಲಿತನಾಗ್ತಾ ಹೋಗ್ತಾನೆ ಹಾಗಾಗಿ ನಮ್ಮ ಪಂಚಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ಎಪ್ಪತ್ತೆರಡು ವರ್ಷಗಳಿಗೆ ನಾವು ಒಂದು ದಿನವನ್ನು ಹಿಂದಕ್ಕೆ ಹಾಕಬೇಕು ಅಂತ ಹೇಳಿ ಮಿಹಿರರು ಅವರು ಹೇಳಿದ್ದನ್ನು ಕೂಡ ನಾವು ಗಮನಿಸ್ಬೋದು ಅಂದರೆ ಇಷ್ಟು ಡೀಟೇಲ್ ಆಗಿ ಒಬ್ಬರು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿದರೆ ಎಷ್ಟು ಸಾವಿರ ವರ್ಷಗಳ ಒಂದು ದಾಖಲೆ ಅಂಕಿಅಂಶಗಳು ಅವರ ಕೈಯಲ್ಲಿ ಇರಬಹುದು ಕೆಪ್ಲರ್ ನಿಯಮಗಳ ಬಗ್ಗೆ ನಾವು ಓದ್ತೇವೆ ಕೆಪ್ಲರ್ ಮೂರು ನಿಯಮಗಳನ್ನು ಬರೆದ ಆತ ಬರೆದದ್ದು ತನ್ನ ಗುರುವಾದ ಟೈಕೋಬ್ರಾಹೆ ನಲವತ್ತು ವರ್ಷಗಳ ಕಾಲ ಇಟ್ಟಂತಹ ದಾಖಲೆಗಳನ್ನು ಇಟ್ಟುಕೊಂಡು ಟೈಕೋಬ್ರಾಹೆ ಪ್ರತಿದಿನ ಆಕಾಶವನ್ನು ನೋಡ್ತಾ ಆತ ಅಂಕಿಅಂಶಗಳನ್ನು ಬರಿತಾ ಇದ್ದ ಇವತ್ತು ಇಂತಹ ಗ್ರಹ ಇಂತಹ ಸ್ಥಾನದಲ್ಲಿದೆ ಇಂಥ ನಕ್ಷತ್ರ ಇಂಥ ಸ್ಥಾನದಲ್ಲಿದೆ ಪ್ರತಿಯೊಂದನ್ನು ಕೂಡ ತುಂಬ ಡೀಟೇಲ್ ಆಗಿ ಆತ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದ ನಲವತ್ತು ವರ್ಷಗಳ ಕಾಲ ಒಂದು ರಾತ್ರಿಯೂ ತಪ್ಪಿಸದೆ ಆತ ಮಾಡಿದ ಡಾಕ್ಯುಮೆಂಟೇಷನನ್ನು ಇಟ್ಟುಕೊಂಡು ಕೆಪ್ಲರ್ ಮೂರು ನಿಯಮಗಳನ್ನು ಬರೆದ ಕೆಪ್ಲರಿಗೆ ಕಣ್ಕಾಣ್ತಿರಲಿಲ್ಲ ಅಂದರೆ ದೋಷ ಇತ್ತು ಅವನಿಗೆ ಆಕಾಶ ನೋಡಿದರೆ ನಕ್ಷತ್ರಗಳು ಕಾಣ್ತಾ ಇರಲಿಲ್ಲ ಹೈಟ್ ಇಟ್ಟಂಥ ಡಾಕ್ಯುಮೆಂಟೇಷನ್ ಅಷ್ಟು ದೊಡ್ಡ ಆ ಒಂದು ಕಡತವನ್ನು ಇಟ್ಟುಕೊಂಡು ಮೂರು ನಿಯಮಗಳನ್ನು ತೆಗೆದ ಅದೇ ರೀತಿಯಲ್ಲಿ ವರಾ ವರಾಹ ಮಿಹಿರರು ಹೀಗೆ ಪ್ರತಿ ಎಪ್ಪತ್ತೆರಡು ವರ್ಷಗಳಿಗೆ ನಮ್ಮ ಸೂರ್ಯ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಹೋಗ್ತಾನೆ ನಾವು ಒಂದು ದಿವಸವನ್ನು ಹಿಂದಕ್ಕೆ ಹಾಕಬೇಕು ಪಂಚಾಂಗದಲ್ಲಿ ಅಂತ ಹೇಳಬೇಕಾದ್ರೆ ಅವರ ಕೈಯಲ್ಲಿ ಎಷ್ಟು ನೂರು ವರ್ಷಗಳ ದಾಖಲೆಗಳು ಇರಬೇಕು ಯೋಚನೆ ಮಾಡಿ ಸೊ ಈ ರೀತಿ ಯಾಕೆಂತ ಹೇಳಿದರೆ ವೇದಕಾಲದಲ್ಲಿ ಮೇಷ ಇವತ್ತು ನಾವು ಮೇಷ ಸಂಕ್ರಮಣ ಅಂತ ಹೇಳ್ತೇವೆ ಮೇಷ ಸಂಕ್ರಮಣ ನಾವು ಇವತ್ತು ಏನು ಆಚರಣೆ ಮಾಡ್ತೇವೆ ಇದರಿಂದ ರೇವತಿಯಿಂದ ಅಶ್ವಿನಿಗೆ ಬರುವಂಥ ಒಂದು ಕಾಲ ಅಂತ ನಮ್ಮ ನಮ್ಮ ಮನಸ್ಸಿನಲ್ಲಿ ಇದೆ ನಾವು ಇವತ್ತು ಹಾಗೆ ಅಂದುಕೊಂಡಿದ್ದೇವೆ ಆದರೆ ಸೂರ್ಯ ಈಗ ಕೂಡ ಹಿಂದಕ್ಕೆ ಹೋಗಿದ್ದಾನೆ ಯಾಕೆಂದರೆ ವರಾಹಿಹಿರರು ಇದ್ದ ಕಾಲಕ್ಕೆ ಆರನೇ ಶತಮಾನದಲ್ಲಿ ಅವರು ಮೇಷ ಸಂಕ್ರಮಣ ಅಂತ ಹೇಳಿದರೆ ಸೂರ್ಯ ಮೀನದಿಂದ ರೇವತಿಯಿಂದ ಅಶ್ವಿನಿಗೆ ಬರುವಂಥ ಕಾಲ ಅಂತ ಅವರು ಲೆಕ್ಕ ಮಾಡಿ ಹೇಳಿದರು ಆದರೆ ಇವತ್ತು ಸೂರ್ಯನ ಚಲನೆ ಮತ್ತಷ್ಟು ವಿಚಲಿತವಾಗಿ ಇವತ್ತು ಉತ್ತರಭಾದ್ರ ರೇವತಿಯ ಮಧ್ಯದಲ್ಲಿ ಮೇಷ ಸಂಕ್ರಮಣ ನಡೆಯುತ್ತದೆ ಅಂದರೆ ವೈಜ್ಞಾನಿಕವಾಗಿ ನಾವು ನೋಡಿದರೆ ನಾವು ಇವತ್ತು ಮೇಷ ಸಂಕ್ರಮಣವನ್ನು ಆಚರಣೆ ಮಾಡುವ ಸಮಯದಲ್ಲಿ ಸೂರ್ಯ ಎಲ್ಲಿರ್ತಾನೆ ಅಂತ ಹೇಳಿದರೆ ಅವನು ಅಶ್ವನಿಗೆ ಬಂದಿರುವುದಿಲ್ಲ ಅವನು ರೇವತಿಯನ್ನು ಬಿಟ್ಟಿರುವುದಿಲ್ಲ ಅವನು ಉತ್ತರಭಾದ್ರ ಮತ್ತು ರೇವತಿಯ ಮಧ್ಯದಲ್ಲಿ ಇರ್ತಾನೆ ಇದೇ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಸುಮಾರು ಆರು ಆರನೇ ಶತಮಾನಕ್ಕೆ ಮತ್ತು ಸಾವಿರದ ಐನೂರು ವರ್ಷಗಳ ಹಿಂದೆ ಆವಾಗ ಕೃತಿಕಾ ನಕ್ಷತ್ರದಲ್ಲಿದ್ದ ಮೇಷ ಸಂಕ್ರಮಣ ಆಗಬೇಕಾದ್ರೆ ಕೃತಿಕಾ ನಕ್ಷತ್ರದಲ್ಲಿದ್ದ ಅಂದರೆ ವೇದಗಳನ್ನು ಬರೆದದ್ದು ಯಾವ ಕಾಲದಲ್ಲಿ ಅನ್ನೋ ಅನ್ನೋದಕ್ಕೆ ಕೂಡ ನಮಗಿಲ್ಲಿ ದಾಖಲೆಗಳು ಸಿಗ್ತವೆ ಸುಮಾರು ಸಾವಿರದ ಐನೂರು ಸಾವಿರದ ಆರುನೂರು ಕ್ರಿಸ್ತಪೂರ್ವ ಸಮಯದಲ್ಲಿ ವೇದಗಳ ಈ ಕೆಲವು ಭಾಗಗಳನ್ನು ಬರೆದಿರಬಹುದು ಅನ್ನುವುದಕ್ಕೆ ಈ ನಮಗೆ ವೈಜ್ಞಾನಿಕವಾದ ಇಂಥ ಅಂಶಗಳು ನಮಗೆ ಪುರಾವೆಯನ್ನು ಒದಗಿಸ್ತವೆ ಸೊ ಈ ರೀತಿಯ ವೈಜ್ಞಾನಿಕವಾದ ಮನೋವೃತ್ತಿ ಯಾಕಂದರೆ ನಾವು ಬರೆದದ್ದೇ ಅಂತಿಮ ಅಂತ ಯಾರೂ ಹೇಳಿಲ್ಲ ಆರ್ಯಭಟ್ಟನು ಹೇಳಿಲ್ಲ ಭಾಸ್ಕರಾಚಾರ್ಯರು ಹೇಳಿಲ್ಲ ವರಾಹ ಮೀರರು ಯಾರೂ ಕೂಡ ಹೇಳಿಲ್ಲ ನಾವು ಬರೆದದ್ದು ಅದು ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಇವತ್ತಿನ ಜ್ಞಾನವನ್ನು ಬಳಸಿಕೊಂಡು ನಾವು ಬರೆದಿರುವಂಥ ಕ್ಯಾಲ್ಕುಲೇಷನ್ಗಳು ಇದರಲ್ಲೂ ಕೂಡ ನಾವು ಪರಿಷ್ಕಾರವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರಬೇಕು ಮತ್ತು ಪರಿಷ್ಕಾರವನ್ನು ಮಾಡುವ ಮಾಡುವುದನ್ನು ನಾವು ಯಾವಾಗ ನಿಲ್ಲಿಸ್ತೇವೋ ಆವಾಗ ಪ್ರಾಕೃತಿಕವಾದ ವಿದ್ಯಮಾನಗಳಿಗೂ ನಮ್ಮ ಕ್ಯಾಲ್ಕುಲೇಷನ್ಗಳಿಗೂ ತಾಳಮೇಳ ಬಿಟ್ಟು ಹೋಗುತ್ತದೆ ಅನ್ನುವ ಮಾತನ್ನು ಕೂಡ ವರಾಹ ಮಿಹಿರರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸೊ ಇದೆಲ್ಲವೂ ಕೂಡ ನಮ್ಮ ಕಾಲ ನಿರ್ಣಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಂಶಗಳು ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನು ಇಟ್ಟಿದ್ದೇನೆ ನಮ್ಮಲ್ಲಿ ಆಗುವುದು ಕೇವಲ ಸಮಯ ಇದೆ ಈಗ ಬೇರೇನೂ ಕೆಲಸ ಇಲ್ಲ ಹಾಗಾಗಿ ಒಂದು ಹಬ್ಬ ಮಾಡೋಣ ಅನ್ನೋ ಕಾರಣಕ್ಕಲ್ಲ ಆ ಎಲ್ಲ ಹಬ್ಬಗಳ ಹಿಂದೆ ವೈಜ್ಞಾನಿಕತೆ ಇದೆ ಮಕರ ಸಂಕ್ರಾಂತಿ ಅಂತ ಹೇಳ್ತೇವೆ ಉತ್ತರಾಯಣ ಅಂತ ಹೇಳ್ತೇವೆ ಉತ್ತರಾಯಣ ಮತ್ತು ಮಕರ ಸಂಕ್ರಾಂತಿ ಎರಡೂ ಕೂಡ ಒಂದೇ ಅನ್ನುವ ತಿಳುವಳಿಕೆ ಕೆಲವರಲ್ಲಿ ಇದೆ ಇತ್ತು ಹೌದು ಎರಡೂ ಕೂಡ ಒಂದೇ ದಿನ ನಾನು ನಾನಾಗಲೇ ಹೇಳಿದ ಹಾಗೆ ಆದರೆ ಕಾಲ ಸರಿದ ಹಾಗೆ ಈ ಮಕರಾಯಣ ಮತ್ತು ಮಕರ ಸಂಕ್ರಾಂತಿ ಎರಡೂ ಕೂಡ ಬೇರೆ ಬೇರೆ ಆಗಿದೆ ಇವತ್ತು ನಮ್ಮಲ್ಲಿ ಮಕರಾಯಣ ಅಂತ ಹೇಳುವಂಥದ್ದು ಉತ್ತರಾಯಣ ಅಂತ ಹೇಳುವಂಥದ್ದು ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ನಡೀತಾ ಇದೆ ಮಕರ ಸಂಕ್ರಾಂತಿ ಅಂತ ಹೇಳುವಂಥದ್ದು ಅಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ದಿನ ಅದು ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕು ನಡೀತಾ ಇದೆ ಸೊ ಈ ರೀತಿಯ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಚ್ಚು ಇನ್ನಷ್ಟು ಸರಿಯಾದ ರೀತಿಯ ಹೆಮ್ಮೆ ಬರಲಿಕ್ಕೆ ಸಾಧ್ಯ ಸುಮ್ಮನೆ ಉತ್ಪ್ರೇಕ್ಷೆಯ ಅಥವಾ ಭಾವನಾತ್ಮಕವಾದ ಹೆಮ್ಮೆ ಇದು ಇದು ಪ್ರಯೋಜನ ಇಲ್ಲ ನಿಜವಾದ ರೀತಿಯಲ್ಲಿ ನಮ್ಮ ಹಿಂದಿನವರು ಏನೆಲ್ಲ ಮಾಡಿದರು ಯಾವ ರೀತಿಯ ಸಾಧನೆಗಳನ್ನು ಮಾಡಿದರು ಅನ್ನೋದನ್ನು ತಿಳಿದುಕೊಂಡು ನಾವು ಇದನ್ನೆಲ್ಲ ಆಚರಣೆ ಮಾಡಿದಾಗ ಸರಿಯಾದ ಒಂದು ಸಂಯಮದ ಒಂದು ಹೆಮ್ಮೆ ನಮ್ಮಲ್ಲಿ ಮೂಡುವುದಕ್ಕೆ ಸಾಧ್ಯ ಹಬ್ಬಗಳು ಅವುಗಳ ಹಿಂದೆ ವೈಜ್ಞಾನಿಕತೆ ಇದೆ ಅವುಗಳ ಹಿಂದೆ ನಮ್ಮ ಗಣಿತಜ್ಞರು ಖಗೋಳ ವಿಜ್ಞಾನಿಗಳು ಮಾಡಿದಂಥ ಸಾಧನೆ ಇದೆ ಪಂಚಾಂಗ ಅಂತ ಹೇಳುವಂಥದ್ದು ಕೂಡ ಅದು ಇಡೀ ವರ್ಷದಲ್ಲಿ ನಾವು ಯಾವ್ಯಾವ ದಿನಗಳಲ್ಲಿ ಏನೇನು ನಡೀತದೆ ಅಂತ ಹೇಳುವುದನ್ನು ಮುಂದಾಗಿ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾ ಇದ್ದಂಥ ಒಂದು ವ್ಯವಸ್ಥೆ ಅದರಲ್ಲಿ ಇವತ್ತು ಫಲಜ್ಯೋತಿಷ್ಯ ಬಂದಿದೆ ಫಲಜ್ಯೋತಿಷ್ಯಕ್ಕೂ ಖಗೋಳ ವಿಜ್ಞಾನಕ್ಕೂ ಅಥವಾ ವೇದಕಾಲದ ಜ್ಯೋತಿಷಕ್ಕೂ ಸಂಬಂಧ ಇಲ್ಲ ಫಲಜ್ಯೋತಿಷ್ಯ ಆನಂತರದ ಅನಂತರದ ದಿನಗಳಲ್ಲಿ ಸೇರಿಕೊಂಡಿರುವಂಥ ಒಂದು ಸಂಗತಿ ನಿಜವಾದ ವೇದಕಾಲದ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಗಣಿತವನ್ನು ಇಟ್ಟುಕೊಂಡು ಮಾಡಿರುವಂಥ ಒಂದು ವ್ಯವಸ್ಥೆ ಮತ್ತು ಯ ಹಿಂದೆ ಈ ಎಲ್ಲ ಸಂಗತಿಗಳಿದ್ದಾವೆ ಮಹಾಯುಗಗಳ ಕಲ್ಪನೆ ಯುಗಗಳ ಕಲ್ಪನೆ ಕಲ್ಪಗಳ ಕಲ್ಪನೆ ಯುಗಗಳ ಎಲ್ಲದರ ಹಿಂದೆ ಕೂಡ ಒಂದು ದೊಡ್ಡ ಚಿಂತನೆ ನಮ್ಮ ದೇಶದಲ್ಲಿ ನಡೆದಿರುವುದನ್ನು ನಾವು ನೋಡಬೇಕು ನೋಡಬಹುದು ಮತ್ತು ಕಾಲ ಅಂತ ಹೇಳುವಂಥದ್ದು ಕೇವಲ ವೈಜ್ಞಾನಿಕ ಸಂಗತಿ ಮಾತ್ರ ಅಲ್ಲ ಈ ದೇಶದಲ್ಲಿ ಅದೊಂದು ಭಾವನಾತ್ಮಕವಾದ ಸಂಗತಿ ಅದು ಆಧ್ಯಾತ್ಮದ ಜೊತೆ ಬೆಸೆದಿರುವಂಥ ಸಂಗತಿ ಧಾರ್ಮಿಕ ಯೋಚನೆಗಳ ಜೊತೆ ಬೆಸೆದಿರುವಂಥ ಸಂಗತಿ ನಮ್ಮ ಎಲ್ಲ ಸಂಸ್ಕೃತಿಯ ಹಿಂದೆ ಕೂಡ ನಾನಾಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸನಾತನ ಧರ್ಮದ ಎಲ್ಲ ಮುಖ್ಯವಾದ ಅಂಶಗಳು ಏನಿದ್ದಾವೆ ಮೋಕ್ಷದ ಮೋಕ್ಷದಂತಹ ಅಂಶಗಳನ್ನು ಒಳಗೊಂಡು ಕರ್ಮ ಸಿದ್ಧಾಂತದ ಅಂಶಗಳನ್ನು ಒಳಗೊಂಡು ಇವೆಲ್ಲದರ ಹಿಂದೆ ನಮ್ಮ ಒಟ್ಟು ಸಂಸ್ಕೃತಿಯ ಒಂದು ಜೀವಾಳ ಅದು ಕಾಲ ಅನ್ನುವ ಪರಿಕಲ್ಪನೆಯಲ್ಲಿ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು ಇಷ್ಟು ಹೇಳ್ತಾ ನಮಸ್ಕಾರ ಮತ್ತು ಕೇಳಿದ ಎಲ್ಲ ಕಿವಿಗಳಿಗೆ ಧನ್ಯವಾದಗಳು